தகவல் இல்ல குடியும் இல்ல இருக்கு. பிரதேஷ் காங்கிரஸ் சமிட்டியா அத்தியட்சராதந்த ஸ்ரீ தினேஷ் குண்டூராவ் அவர்கள், ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಸುಂದರೇಶ್ ಅವರ, ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪ್ರಸನ್ನ ಕುಮಾರ್ ಅವರ, ಮಾಜಿ ಮಂತ್ರಿಗಳಾದಂಥ ಶ್ರೀ ಕಿಮ್ಮಾನೆ ರತ್ನಾಕರ್ ಅವರ, ಮಾಜಿ ಶಾಸಕರಾದಂಥ ಪ್ರಸನ್ನ ಕುಮಾರ್ ಅವರ, ವೇದಿಕೆ ಮೇಲೆ ಬಹಳ ಜನ ಮುಖಂಡರುಗಳಿದ್ದಾರೆ, ಎಲ್ಲರ ಹೆಸರುಗಳನ್ನು ಕೂಡ ಹೇಳಲಿಕ್ಕೆ ಹೋದರೆ ಬಹಳ ಸಮಯ ಆಗ್ತದೆ, ಯಾರು ಕೂಡ ತಿಳ್ಕೋಬಾರದು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ತಾಯಂದಿರೇ, ಕಾರ್ಯಕರ್ತ ಬಂಧುಗಳೇ, ಅಭಿಮಾನಿಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಸಮಯ ಆಗಿರೋದ್ರಿಂದ ಬೇರೆ ಮುಖಂಡರುಗಳು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನೇ ಸಮಾರೋಪ ಭಾಷಣವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಎಸ್ಆರ್ ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಯಡಿಯೂರಪ್ಪನವರ ಅನೈತಿಕ ಸರ್ಕಾರದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಚೈತನ್ಯ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಈ ಚೈತನ್ಯ ಸಮಾವೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸ ಉರುಪನ್ನ, ಹೊಸ ಉತ್ಸಾಹವನ್ನ ಚುನಾಯಿತ ಪ್ರತಿನಿಧಿಗಳಲ್ಲಿ, ಕಾರ್ಯಕರ್ತರಲ್ಲಿ ಉಂಟು ಮಾಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ
ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದವರ ಮತ್ತು ಜೆಡಿಎಸ್ನವರ ಅಪಪ್ರಚಾರದಿಂದ ಸೋಲನ್ನು ನಾವು ಅನುಭವಿಸ್ತೇವೆ. ಅದು ಯಾವ ಪಕ್ಷದ ಕರ್ನಾಟಕ ಮತದಾರರು ಬಹುಮತವನ್ನು ಕೊಡಲಿಲ್ಲ. ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು. ನಾವು 80 ಸ್ಥಾನಗಳನ್ನು ಗೆದ್ದೋ, ಭಾರತೀಯ ಜನತಾ ಪಕ್ಷ 104 ಸ್ಥಾನಗಳನ್ನು ಗೆದ್ದು, ಜೆಡಿಎಸ್ನವರು 37 ಸ್ಥಾನಗಳನ್ನು ಗೆದ್ದರು. ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡ್ತೇವೆ ಅಂತೇಳಿ ಒಬ್ಬೆ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಶೇಕಡಾವಾರು ಮತ ಹೆಚ್ಚಾಗಿ ಬಂದಿದೆ. ನಮಗೆ ಬಂದಂಥ ಮತಗಳು 38.14 ಶೇಕಡ, 38.14 ಭಾರತೀಯ ಜನತಾ ಪಕ್ಷಕ್ಕೆ ಬಂದಂಥ ಮತಗಳು 36.34. ಅವ್ರಿಗಿಂತ ಬಿಜೆಪಿಗಿಂತ ನಮಗೆ 1.8 ಮತಗಳು, ಶೇಕಡ 1.8 ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾವೆ. ಇದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಯಾರು ಕೂಡ ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ ಕರ್ನಾಟಕದಲ್ಲಿ. ನಾವ್ಯಾರು ಕೂಡ ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕಿಂತ ಕಾಂಗ್ರೆಸ್ಗೆ ಹೆಚ್ಚು ಶೇಕಡಾವಾರು ಮತ ಬಂದಿದೆ. ನಮಗೆ ಸ್ಥಾನಗಳು ಕಡಿಮೆ ಬಂದಿರಬಹುದು. ಜೆಡಿಎಸ್ಗೆ 18% ಮಾತ್ರ ಮತ ಬಂದಿರತಕ್ಕಂಥದ್ದು. ಆದರೂ ಕಳೆದ ಚುನಾವಣೆಯಲ್ಲಿ ನಾವು 80 ಸ್ಥಾನಗಳನ್ನು ಗೆದ್ದರೂ ಕೂಡ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು. ಅವರು ಅಧಿಕಾರಕ್ಕೆ ಬಂದರೆ ಸಮಾಜದಲ್ಲಿ ಸಾಮರಸ್ಯ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಅವರು ಅಧಿಕಾರಕ್ಕೆ ಬರಬಾರದು ಅಂತೇಳಿ 37 ಸ್ಥಾನ ಗೆದ್ದಿರ್ತಕ್ಕಂಥ ಜೆಡಿಎಸ್ನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಬಿಟ್ಟುಕೊಟ್ಟು ಸಂಬಂಧಿಸಿದ ಸರ್ಕಾರ ರಚನೆಯಾಯಿತು. ಕಳೆದ ಚುನಾವಣೆಯಲ್ಲಿ ನಾವು ಮಾಡಿದಂತಹ ಸಾಧನೆಗಳು ಹಿಂದಕ್ಕೋಗಿ ಎಮೋಷನಲ್ ಇಶ್ಯೂಸ್, ಭಾವನಾತ್ಮಕವಾದಂಥ ವಿಚಾರಗಳು, ಇವುಗಳ ಮೇಲೆ ಅಪಪ್ರಚಾರದ ಮೇಲೆ ರಾಜ್ಯದ ಜನ ವೋಟ್ ಕೊಟ್ಟರು ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಚುನಾವಣೆ ಆದಮೇಲೆ, ಲೋಕಸಭಾ ಚುನಾವಣೆ ಆದಮೇಲೆ ಜನರು ಇವತ್ತು ಪುನರ್ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ. ಎಲ್ಲ ಕಡೆ ಮತದಾರರು ನನ್ನನ್ನು ಭೇಟಿ ಮಾಡುವಾಗ ಹೇಳ್ತಾರೆ, ತಪ್ಪಾಗೋಯ್ತು, ಮತ್ತೆ ನಿಮ್ಮ ಪಕ್ಷನೇ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ.
ನಮ್ಮ ಸರ್ಕಾರ 5 ವರ್ಷಗಳ ಕಾಲ ನುಡುಗಂತೆ ನಡೆದಿದ್ದೇವೆ. ನಮ್ಮ ಕಾರ್ಯಕರ್ತರು ಎದೆ ಉಪ್ಪಿಸಿ ಎದೆ ಉಪ್ಪಿಸಿ ಧೈರ್ಯದಿಂದ ಹೇಳಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದರೂ ಸರ್ಕಾರ ನುಡಿದಂತೆ ನಡೆದಿದ್ರೆ, ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ರ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನೂರ 165 ಭರವಸೆಗಳನ್ನು ನಾವು ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದು. ನಾವು 165 ಭರವಸೆಗಳು, ಎಲ್ಲಾ 165 ಭರವಸೆಗಳನ್ನ 5 ವರ್ಷಗಳಲ್ಲಿ ಪೂರೈಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇನು ಜನ ಆಶೀರ್ವಾದ ಪಡ್ಕೊಂಡು ಬಂದದ್ದಲ್ಲ. ಯಡಿಯೂರಪ್ಪನವರು 2008 ಕೂಡ ಇವ್ರಿಗೆ ಆದೇಶ ಇರಲಿಲ್ಲ, ಜನಾದೇಶ 2019 ಕೂಡ ಇರಲಿಲ್ಲ. ಆಗ್ಲೂ 100 ಗೆದ್ದಿದ್ದರು ಇವರು, ಈಗಲೂ 104 ಗೆದ್ದಿರೋರು ಇವರು. ಆಗ್ಲೂ ಆಪರೇಷನ್ ಕಮಲದ ಮೂಲಕ ಪಕ್ಷೇತರ ಬೆಂಬಲದಿಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದದ್ದು ಕರ್ನಾಟಕದಲ್ಲಿ. ಈಗಲೂ ಕೂಡ ಅವರು ನೇರವಾಗಿ ಕುರ್ಚಿ ಮೇಲೆ ಕೂತಿರೋದ ಬಂದು ಕೂತಿರೋದಲ್ಲ, ಹಿಂಭಾಗದಲ್ಲಿಂದ ಬಂದವರು. ಹಿಂಭಾಗಲಿಂದ ಬಂದವರು ನಿಮ್ಮ ಜಿಲ್ಲೆಯವರು, ನಿಮ್ಮ ಜಿಲ್ಲೆಯವರು ಎಂಎಲ್ಎ ನಿಮ್ಮ ಜಿಲ್ಲೆ ಅಲ್ವೇ ಅಂದ್ರೆ ನನಗೆ ಗೊತ್ತಿಲ್ಲ. ಮಂಡ್ಯದವರು ಅವರು ಅಂತ, ಬೂಪಿನಕೇರಿಯವರು ಅಂತ ನನಗೆ ಗೊತ್ತಿಲ್ವೇನಪ್ಪ, ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಈಶ್ವರಪ್ಪನವರು ಇಲ್ಲಿಯವರಲ್ಲ, ಬಳ್ಳಾರಿಯವರು. ನೋಡಿ ನಿಮ್ಮ ಕಥೆ ಹೆಂಗಾಗಿದೆ, ಒಬ್ರು ಬಳ್ಳಾರಿ ಒಬ್ಬ ಬೂಕನಕೆರೆ. ಈ ಯಡಿಯೂರಪ್ಪನವರು ನನಗೆ ಜನಾಶೀರ್ವಾದ ಇದೆ, ಜನಾಶೀರ್ವಾದ ಇದೆ ಎಲ್ಲಿ ಇದೆ ಮಿಸ್ಟರ್ ಯಡಿಯೂರಪ್ಪ? ನಮ್ಮ ಎಂಎಲ್ಎಗಳನ್ನ ಕೊಂಡ್ಕೊಂಡು, ಜೆಡಿಎಸ್ ಎಂಎಲ್ಎಗಳನ್ನ ಕೊಂಡ್ಕೊಂಡು, ಅವರಿಗೆ ಹಣ ಅಧಿಕಾರ ಆಸೆ ತೋರಿಸಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ ಪಕ್ಷಾಂತರಕ್ಕೆ ಕುಮ್ಮಕ್ ಕೊಟ್ಟು ನೀವು ಮತ್ತು ಅಮಿತ್ ಶಾ ಅವರು ಕುಮ್ಮಕ್ ಕೊಟ್ಟು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾಶ ಮಾಡಿ, ಪ್ರಜಾಪ್ರಭುತ್ವವನ್ನು ಕಕ್ಕೊಲೆ ಮಾಡಿ ಹಿಂಭಾಗಲಿಂದ ಬಂದಿರತಕ್ಕಂಥವರು ಮಿಸ್ಟರ್ ಯಡಿಯೂರಪ್ಪ. ಆಗ್ಲೂ ಆಪರೇಷನ್ ಕಮಲ 8 ಜನನೋ 9 ಜನನೋ ಎಂಎಲ್ಎಗಳನ್ನ 25 ಕೋಟಿ 30 ಕೋಟಿ ಕೊಟ್ಕೊಂಡ್ಕೊಂಡು ಉಪಚುನಾವಣೆಗಳು ನಡೆದು ಈಗಲೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇದು ನಾನು ಹೇಳೋದಲ್ಲ, ಯಡಿಯೂರಪ್ಪನವರೇ ಒಪ್ಕೊಂಡಿದ್ದಾರೆ. ಅವರ ಕೋರ್ ಕಮಿಟಿನಲ್ಲಿ ಅವರೇ ಹೇಳಿದ್ದಾರೆ. ಏನ್ರಿ 17 ಜನರಲ್ಲಿ ಬಹಳ ದುರ್ವಾಗಿ ಮಾತಾಡ್ತೀರಿ ನೀವು? 17 ಜನ ರಾಜೀನಾಮೆ ಕೊಡದೇ ಹೋಗಿದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತೇನ್ರಿ? ಅವ್ರ ತ್ಯಾಗ, 17 ಜನರ ತ್ಯಾಗ, ಆ ತ್ಯಾಗದಿಂದ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಇದು ನಾನು ಮಾಡುತ್ತಲ್ಲ, ಅಮಿತ್ ಶಾ ಅವರ ನಿರ್ದೇಶನದಂತೆ ನಾನು ಮಾಡಿರೋದು. ಯಾರು ಹೇಳಿದ್ರು ಇದನ್ನ?
ಎಲ್ಲಿಳಿದ್ದು ಇವರು? ಅಲ್ಲಿ ಯಾರ್ಯಾರಿದ್ರು? ಬಿಜೆಪಿಯವರು. ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪ ನಿನ್ ಕಾಲಿಡ್ದು ಎಳೆಯಕ್ಕೆ ಅಲ್ಲಿ ಅವರಪ್ಪ ಹುಷಾರಾಗಿರೋದು, ನಾವೇ ನಿನ್ ಕಾಲಿಡ್ಗೆ ಎಳೆದಿಲ್ಲ. ಅವ್ರ ಕಾಲಿಡ್ಗೆ ಎಳಿತಾ ಇರೋರು ಯಾರು ಅಲ್ಲೇ? ಇಲ್ಲ, ನಳಿನ್ ಕುಮಾರ್ ಕಟೀಲ್ ಆರ್ ಸೌದಿ, ನಳಿನ್ ಕುಮಾರ್ ಕಟೀಲ್ ಆರ್ ಸೌದಿ ಅವ್ರು ಎಳಿಬೇಕಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಲಕ್ಷ್ಮಣ್ ಸೌದಿಗೂ ಅವ್ರಿಗೂ ಮಾತುಕತೆ ನಡೀತು ಅಲ್ಲಿ ಹುಬ್ಬಳ್ಳಿನಲ್ಲಿ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ. ಆಗ ಯಡಿಯೂರಪ್ಪ ಕೋಪಿಸ್ಕೊಂಡು ಇವೇ ನಗದೇ ಇರೋಲ್ಲ ಯಾವ ಕೂಡ ಅಂತ, ನಗದೇ ಕಲ್ತಿಲ್ಲ ಅದು ಯಾವ ಥರ ಗೊತ್ತಿಲ್ಲಪ್ಪ. ಲೀಡರು ಯಾವತ್ತೂ ನಾನು ನಗ್ಗದ್ದೇ ನೋಡಿ, ಅಸೆಂಬ್ಲಿ ಒಳಗಡೆ ಇರಲಿ ಹೊರಗಡೆ ಇರಲಿ, ಯಾವಾಗ ಮುಖ ಗಂಟಾ ಕಡೆ ಇರ್ತ, ಮುಖ ಗಂಟಾ ಕಡೆ ಇರ್ತ. ಅಲ್ಲಿ ಹೇಳೋ ಮಾತು, ಅರೇ ನಾನು ಮಾಡಿದ್ರಿ ಇದು, ಅವ್ರು ರಾಜೀನಾಮೆ ಕೊಡಿಸಿದ್ದು, ಅವ್ರನ್ನ ಬಾಂಬೆ ಮುಂಬೈ ಕರ್ಕೊಂಡು ಹೋಗಿ ಎರಡೂವರೆ ತಿಂಗಳು ಅಲ್ಲಿ ಇಟ್ಟಿದ್ದು ಅವ್ರು ನೋಡ್ಕೊಂಡವರು. ಅಮಿತ್ ಶಾ ರೀ ನಾನಲ್ಲ ಅಂತ ಹೇಳ ಅಲ್ವಾ? 67ರ ಚುನಾವಣೆ ಆದಮೇಲೆ ದೇಶದಲ್ಲಿ ಅಯಾರಾಮ್ ಗಯಾರಾಮ್ ಜಾಸ್ತಿ ಆಗುತ್ತೆ, ಅಯಾರಾಮ್ ಗಯಾರಾಮ್ ಜಾಸ್ತಿ ಆಗುತ್ತೆ. ಒಂದು ಪಕ್ಷದಲ್ಲಿ ಗೆಲ್ಲೋದು, ಇನ್ನೊಂದು ಪಕ್ಷಕ್ಕೆ ಹೋಗೋದು. ತಾನು ಇರಲಿಲ್ಲ ಅಲ್ಲಿ, ಒಂದು ಪಕ್ಷದಲ್ಲಿ ಗೆಲ್ಲೋದು ಇನ್ನೊಂದು ಪಕ್ಷಕ್ಕೆ ಹೋಗೋದು. ಈ ಅಯಾರಾಮ್ ಗಯಾರಾಮ್ ತಡೆಗಟ್ಟಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 10th Schedule ಅನ್ನು ಸೇರಿಸಿದ್ರು. ಅದನ್ನೇ ನಾವು ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಅದ್ರ ಮಾಡಿದ ಉದ್ದೇಶ ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗೋರನ್ನ ತಡೆಗಟ್ಟಬೇಕು. ಅದರಿಂದ ಪ್ರಜಾಪ್ರಭುತ್ವ ಹಾಳಾಗ್ತದೆ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಬೆಳೀಬೇಕಾದ್ರೆ, ಸಂವಿಧಾನಕ್ಕೆ ಗೌರವ ಬರಬೇಕಾದ್ರೆ ಒಂದು ಪಕ್ಷದಲ್ಲಿ ಗೆದ್ದವರು ಅದೇ ಪಕ್ಷದಲ್ಲಿ ಇರಬೇಕು. ಪಕ್ಷಾಂತರಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ಆ ಕಾನೂನು ತೆಗೆದದ್ದು. ಈಗ ಯಡಿಯೂರಪ್ಪನವರು ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆಡಿಯೋ ವಿಡಿಯೋ ಕ್ಲಿಪ್ಪು ಲೀಕ್ ಆಯ್ತಲ್ಲ, ಆ ಸ್ಟೇಟ್ಮೆಂಟ್ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಕುತಂತ್ರ ಮಾಡಿ ಪಕ್ಷಾಂತರಕ್ಕೆ ಕುಮ್ಮಕ್ಕೆ ಕೊಟ್ಟು ಸಂವಿಧಾನದ 10th Schedule ಅನ್ನ ಡಿಫೀಟ್ ಮಾಡ್ತಕ್ಕಂಥ ಕೆಲಸವನ್ನ ಶ್ರೀಮಾನ್ ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಮಾಡಿದ್ದಾರೆ. 17 ಜನಕ್ಕೆ ರಾಜೀನಾಮೆ ಕೊಡಿಸಿ ಚುನಾಯಿತ ಸರ್ಕಾರವನ್ನ ಉರುಳಿಸ್ತಕ್ಕಂಥದ್ದು ಇದೆಯಲ್ಲ, ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಬ್ರೇಕ್ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್, ಬ್ರೇಕ್ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್. ನಾವೆಲ್ಲ ಏನು ಪ್ರಮಾಣ ವಚನ ಮಾಡ್ತೀವಿ? ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನವನ್ನು ಎತ್ತಿ ಹಿಡಿತೀವಿ, ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಆಗುವಾಗ, ಮಂತ್ರಿ ಆಗುವಾಗ, MLAಗಳಾಗುವಾಗ, MNCಗಳಾಗುವಾಗ ಪ್ರಮಾಣ ವಚನ ಮಾಡ್ತೀವಿ. ಮಿಸ್ಟರ್ ಯಡಿಯೂರಪ್ಪ ಕೇಂದ್ರದ ಹೋಮ್ ಮಿನಿಸ್ಟರ್, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ನೀವು ಇಲ್ಲಿ ಮುಖ್ಯಮಂತ್ರಿ, ನೀವಿಬ್ಬರು ಸೇರ್ಕೊಂಡು ಸಂವಿಧಾನದ ಉದ್ದೇಶಗಳನ್ನೇ ನಾಶ ಮಾಡಿಕೊಂಡಿದ್ದೀರಲ್ಲ, ನಿಮಗೆ ಅಧಿಕಾರದಲ್ಲಿ ಉಳಿಲಿಕ್ಕೆ ನೈತಿಕ ಹಕ್ಕಿದೆಯಂದ್ರೆ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಅಮಿತ್ ಶಾ ಹೇಳಿ, ನೀವೇ ಮಾಧ್ಯಮದವರು ಹೇಳಬೇಕು. ವಾಟ್ ಮಾರಲ್ ರೈಟ್ ಟು ಹ್ಯಾವ್?
to continue in their office. When they try to defeat the divine intention of the Lord, ನೀವು ನಡ್ತಾರ ಇದೆಯಾ ಏನ್ರಿ ರತ್ನಾಕರ್ ನೀವು ಲಾಯರು ಯಡಿಯೂರಪ್ಪ ಕ್ರಿಕೆಟರ್ ಬಂದು ಕೂತ್ಕೊಂಡಿದ್ದಾರೆ ಬಂದು ಪಾಪ ಅವ್ರು ಬರುವ ಬ್ಯಾಟಿಂಗ್ ಮಾಡಲೇಬೇಕಲ್ಲ ಯಡಿಯೂರಪ್ಪ ಅದ್ರ ಮುಖ್ಯಮಂತ್ರಿ ಎಲ್ಲ ಆಯ್ತಿದ್ರು ಅವರು 17 ಜನ ರಾಜೀನಾಮೆ ಕೊಡದೆ ಹೋಗಿದ್ರೆ ಆಯ್ತಿದ್ರ ಆಗಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗಲೂ ಅವ್ರು ರಾಜೀನಾಮೆ ಕೊಡಬೇಕಾಗ್ತದೆ ನನ್ನ ಪ್ರಕಾರ. ಈ ಆಡಿಯೋ ವಿಡಿಯೋ ಕ್ಲಿಪ್ ಇದೆಯಲ್ಲ, ವೆರಿ 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 ಸೀರಿಯಸ್ ಮ್ಯಾಟರ್, ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಕಾಗ್ನಿಜೆನ್ಸ್ ಆಫ್ ಇಟ್. ನನ್ನ ಪ್ರಕಾರ ರಮೇಶ್ ಕುಮಾರ್ ಅವರ ಆದೇಶ ಸುಪ್ರೀಂ ಕೋರ್ಟ್ ಎತ್ತಿ ನಿಂತದೆ ಅಂತಕ್ಕಂಥ ವಿಶ್ವಾಸ. ಚುನಾಯಿತ ಸರ್ಕಾರವನ್ನು ಕೆಡುವವರು, ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗೋರು, ಪಕ್ಷ ದ್ರೋಹ ಮಾಡೋರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು. ಆಗ ಮಾತ್ರ ಪರಿಣಾಮವನ್ನು ಉಳಿಲಿಕ್ಕೆ ಸಾಧ್ಯ. ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ. ಯಡಿಯೂರಪ್ಪನವರು ಎಷ್ಟು ಬಹಳ ಲಂಬವಾಗಿ ಮಾತಾಡ್ತಾರೆ, ಅದು ಒಂದು ಜುಜುಬಿ ವಿಚಾರ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮಿಸ್ಟರ್ ಯಡಿಯೂರಪ್ಪ, ಸಂವಿಧಾನ ಓದ್ಕೊಂಡಿದ್ದೀರೇನ್ರಿ? ಸಂವಿಧಾನ ಓದ್ಕೊಂಡಿದ್ದೀರೇನ್ರಿ? ಈಶ್ವರಪ್ಪ ಯಾವತ್ತಾರು ಸಂವಿಧಾನದ ಪ್ರಿಯಾಂಬಲ್ ಓದಿದ್ದೀರೇನ್ರಿ? ಸಂವಿಧಾನ ಓದ್ಕೊಳ್ಳಲ್ಲ, ಸಂವಿಧಾನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲ್ಲ. ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವರೇ ಅದನ್ನು ನಾಶ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೇರಿದ್ದು ಅಂತಕ್ಕಂಥ ತಿಳಿಯಬೇಕಾಗ್ತದೆ. ಪ್ರಜಾಪ್ರಭುತ್ವ ಎತ್ತಿರತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಕ್ಷದವರ ಕೈನಲ್ಲಿ ಸಂವಿಧಾನದ ರಕ್ಷಣೆ ಆಗಕ್ಕೆ ಸಾಧ್ಯವೇ ಇಲ್ಲ. ಮಂತ್ರಿಯಾಗಿದ್ದವರು ಅನಂತಕುಮಾರ್ ಹೆಗಡೆ ಮಂತ್ರಿಯಾಗಿ ನಾವು ಅಧಿಕಾರಕ್ಕೆ ಬಂದಿರಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳಿದ್ದು? ನನ್ನ ಅದರ ಧ್ಯಾನ ಮಿಸ್ಟರ್ ಅನಂತಕುಮಾರ್ ಹೆಗಡೆ, ಹು ಇಸ್ ಎ ಯೂನಿಯನ್ ಮಿನಿಸ್ಟರ್. ಏನ್ ಮಿನಿಸ್ಟರ್ ಕಣೆಯ ಪಾರ್ಲಿಮೆಂಟ್ ಅಲ್ಲ, ಕೇಂದ್ರದ ಮಂತ್ರಿ, ಸೆಂಟ್ರಲ್ ಮಿನಿಸ್ಟರ್. ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ನೆಕ್ಸ್ಟ್ ಮೊಮೆಂಟ್ ಈ ಶುಡ್ ಹ್ಯಾವ್ ಬೀನ್ ಡಿಸ್ಮಿಸ್ಡ್, ಶುಡ್ ಹ್ಯಾವ್ ಬೀನ್ ಡಿಸ್ಮಿಸ್ಡ್ ಫ್ರಮ್ ದಿ ಕ್ಯಾಬಿನೆಟ್. ಅದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನು ಮುಟ್ಟಿತ್ತು. ಅದಕ್ಕೆ ಇವರು ಇರಬೇಕು ಅಧಿಕಾರದಲ್ಲಿ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಇರಬೇಕು. ಇವತ್ತು ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ದುರ್ಬಲಗೊಳಿಸಲಿಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅವರು. ಅಸೆಂಬ್ಲಿಯಿಂದ ಹೇಳಿದ್ರು ಈ ಸರ್ ಮುಖ್ಯಮಂತ್ರಿ ಆದ್ಮೇಲೆ, ಹಿಂಭಾಗಲಿಂದ ಬಂದು ಮುಖ್ಯಮಂತ್ರಿ ಆದ್ಮೇಲೆ ಒಮ್ಮೆ ಅಲ್ಲ ನಾಲ್ಕೈದು ಬಾರಿ ಹೇಳಿದ್ರು, ನಾನು ದ್ವೇಷದ ರಾಜಕಾರಣ ಮಾಡಲ್ಲ, ನಾನು ದ್ವೇಷದ ರಾಜಕಾರಣ ಮಾಡಲ್ಲ, ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ಸಿದ್ದರಾಮಯ್ಯ ಅವರು ಮಾಡಲಿಲ್ಲ, ನಾನು ಮಾಡಲ್ಲ.
ಅಸೆಂಬ್ಲಿಯಲ್ಲಿ ಹೇಳಿದ್ದು ನೀವು ಇರಲಿಲ್ಲ. ಕಳೆದ 100 ದಿನಗಳಲ್ಲಿ ದ್ವೇಷದ ರಾಜಕಾರಣ ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಅಭಿವೃದ್ಧಿ ಅಂತೂ ಸೊನ್ನೆ. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ವಿಟಿ ಪ್ರೆಸ್ನಲ್ಲಿ ಹೇಳಿದೆ, ಮಾತೆಂದವರು ಕೇಳಿದ್ರು ಯಡಿಯೂರಪ್ಪನವರು ಈ 100 ದಿನಗಳ ಸರ್ಕಾರಕ್ಕೆ ಎಷ್ಟು ಅಂಕ ಕೊಡ್ತೀರಿ ಅಂತ. ನಾನು ಹೇಳಿದೆ ಆಕ್ಚುಲಿ ಮೈನಸ್ ಕೊಡಬೇಕು, ಮೈನಸ್ 1-2 ಕೊಡಬೇಕು, ಬೇಡ 0 ಕೊಡ್ತೀನಿ ಅಂತ 0 ಕೊಟ್ಟೆ. ಏನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ? ವರ್ಗಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಏನಾದ್ರು ಮಾಡಿದ್ದಾರೆ? ವರ್ಗಾವಣೆ ದಂಧೆ ಮಾಡಿರೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಪ್ರವಾಹ ಬಂತು, 3 ತಿಂಗಳಾಯ್ತು ಪ್ರವಾಹ ಬಂದು. ಈಗ ಆಗಸ್ಟ್ ಫಸ್ಟ್ ವೀಕ್ ಪ್ರವಾಹ ಬಂದದ್ದು. ಶಿವಮೊಗ್ಗದಲ್ಲೂ ಕೂಡ ಬಂತು ಪ್ರವಾಹ. ಶಿವಮೊಗ್ಗದಲ್ಲಿ, ಶಿವಮೊಗ್ಗ ನಗರದಲ್ಲಿ ನೀರು, ಅನೇಕ ಕಡೆಗಳಲ್ಲಿ ಅನೇಕ ಭಾಗಗಳಲ್ಲಿ ಕೂಡ ನೀರು ಬಂತು. ಯಡಿಯೂರಪ್ಪನವರೇ ಏನ್ ಹೇಳಿದ್ರಿ ನೀವು ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರಿ? ಅದರಂತೆ ನಡ್ಕೊಂಡಿದ್ರೆ 3 ತಿಂಗಳಾಗ್ಬೇಕ? 3 ತಿಂಗಳಾಯ್ತು. ಆಗಸ್ಟ್ 3-10 ತಾರೀಕವರೆಗೆ ಪ್ರವಾಹ, ಇವತ್ತಾಗಲೇ 5ನೇ ತಾರೀಕು. 2,04,000 ಕುಟುಂಬಗಳಿಗೆ 70,000 ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 2,04,000 ಕುಟುಂಬಗಳಿಗೆ, ಆದರೆ ಮನೆಗಳು ಬಿದ್ದೋಗಿದ್ದು ಇವರೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 2,47,628. 2,47,628. ಇದು ನಾನು ಹೇಳೋದಲ್ಲ, ದಿಲ್ಲಿ ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ನಲ್ಲಿ ಇವರೇ ನಮೂದು ಮಾಡಿರೋದು. ದಿಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದಾರಲ್ಲ, ಅಲ್ಲೂ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ 2,47,628. ಅದು ಇನ್ನೂ ಕೊಡಲೇ ಇಲ್ವದ? 10,000 ಸರಿಯಾಗಿ ಕೊಟ್ಟಿಲ್ವದ? ಈ 10,000 ಒಂದು ಮನೆಯಲ್ಲಿ ಅಣ್ಣ ತಂದಿರು ಭಾಗ ಆಗಿದ್ರೆ, 2-3 ಜನ ಇದ್ರೆ ಅವ್ರಿಗಿಲ್ಲ, ಒಬ್ರು ಮಾತ್ರ ಕೊಟ್ಟಿದ್ದಾರೆ. ಜಮೀನುಗಳಲ್ಲಿ ಮನೆ ಕಟ್ಕೊಂಡಿದ್ದು ಅಲ್ಲಿ ಮನೆಗಳು ಕೊಚ್ಚೋಗಿದ್ರೆ ಅವರು ಕೊಟ್ಟಿಲ್ಲ. ಮನೆಗಳು ಬಿದ್ದೋಗಿರೋದನ್ನ ಎ ಕೆಟಗರಿ ಬಿ ಕೆಟಗರಿ ಅಂತ ಮಾಡ್ತೀವಿ. 25% ಒಳಗಡೆ ಬಿದ್ದೋಗಿದ್ರೆ 50,000 ರೂಪಾಯಿ ಕೊಡ್ತೀವಿ, ಅದ್ರ ಮೇಲೆ ಜಾಸ್ತಿ ಆಗಿದ್ರೆ 5,00,000 ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಂದಿಲ್ಲ. ಮಿಸ್ಟರ್ ಯಡಿಯೂರಪ್ಪ ಮಾತೆತ್ತಿದ್ರೆ ಪ್ರಮಾಣವಚನ ಕಳೆದ ಹಸಿರು ಕಾಲ ಹಾಕಲ್ಲ, ಆಮೇಲೆ ಹಾಕಲ್ಲ. ಪ್ರಮಾಣವಚನ ಕಳೆದ ಮಾತ್ರ ಹಸಿರು ಕಾಲ. ಓಕೆ, ನಂದೇ ತಕರಾರಿಲ್ಲ, ಹಾಕಿ. ರೈತರ ಹೋರಾಟಗಾರ ನಾನು, ಇವರೇ ಹೇಳ್ಕೊಳ್ಳೋದು. ಇದೇ ಯಡಿಯೂರಪ್ಪ ನಿಮಗೆಲ್ಲ ಜ್ಞಾಪಕ ಇರಬೇಕು. ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ವಿಧಾನ ಪರಿಷತ್ನಲ್ಲಿ ಆ ಪ್ರಸನ್ನ ಇರಲಿಲ್ಲ. ನಾನು ಕಾಣಿಸುತ್ತೆ ಉಗ್ರಪ್ಪ ಪ್ರಶ್ನೆ ಕೇಳ್ತಾರೆ. ಮಿಸ್ಟರ್ ಉಗ್ರಪ್ಪ ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದವ್ರು ಕೇಳ್ತಾರೆ, ಯಡಿಯೂರಪ್ಪ ಅವರೇ ರೈತರು ಸಾಲ ಮನ್ನಾ ಮಾಡಿರಿ ಬರಗಾಲ ಇದೆ ಅಂತ ಕೇಳಿದ್ರೆ ಯಡಿಯೂರಪ್ಪ ಉತ್ತರ ಏನ್ ಕೂತ ಕೊಟ್ಟದು? ಏನ್ರಿ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಂತ್ರಿ, ಅದು ಪಾಪ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳು ಯಾರ್ಯಾರು ಮನೇಲಿದ್ದಾವೆ ಅಂತ ನಿಮ್ಗೆಲ್ಲ ಗೊತ್ತಿಲ್ಲ. ನೋಟ್ ಎಂಟ ಮಿಷಿನ್ಗಳು, ಕೌಂಟಿಂಗ್ ಮಿಷಿನ್ಗಳು, ಪ್ರಿಂಟ್ ಮಾಡೋ ಮಿಷಿನ್ಗಳಿದ್ದಾವೋ ಏನೋ ಗೊತ್ತಿಲ್ಲ ನನಗೆ. ಅದು ಯಡಿಯೂರಪ್ಪ ಈಶ್ವರಪ್ಪನೇ ಒಪ್ಕೊಂಡಿದ್ದಾರೆ ಆ ಕೌನ್ಸಿಲ್ನಲ್ಲಿ. ಈಶ್ವರಪ್ಪನವ್ರು ಏನ್ ಹೇಳಿದ್ರು ಗೊತ್ತಾ? ಏ ಒಂದಲ್ರಿ, 2 ಇದ್ದಾವೆ ನಮ್ಮ ಮನೆಯಲ್ಲಿ. ಎಂಟ ಗೊತ್ತಿಲ್ಲ ನನಗೆ, 2 ಅಂತ ನನಗೆ ಜ್ಞಾಪಕ ಇರೋದು. ಈ ಯಡಿಯೂರಪ್ಪನವರು ರೈತರು ಸಾಲ ಮನ್ನಾ ಮಾಡಿ ಹೇಳಿದ್ದಾರೆ. ನೋಟ್ ಪ್ರಿಂಟ್ ಕೊಡೋ ಮಿಷಿನ್ ಇದೆಯಾ ನಮ್ಮ ಹತ್ರ?
ಆಯ್ತಪ್ಪ, ನಿಮ್ಮ ಹತ್ರ ನೋಟ್ ಪ್ರಿಂಟ್ ಕೊಡೋಕೆ ಮಿಷಿನ್ ಇಲ್ಲ, ಪರಿಹಾರ ಕೊಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಹೋಗಿ ಮನೆಗೆ, ನಾವು ಬರ್ತೀವಿ ಮಾಡ್ತೀವಿ. ಯಡಿಯೂರಪ್ಪ ಹೇಳೋದು, ನಾನು ತಂತಿ ಮೇಲೆ ನಡೀತಾ ಇದ್ದೀನಿ. ನಾನು ಹೇಳಿದ್ವಿ, ಯಡಿಯೂರಪ್ಪ ವಯಸ್ಸಾಗಿದೆ 77-78 ಅಂತ. ಏನಾದ್ರು ಬಿದ್ದಿದ್ದು ಹೋಗ್ಬಿಟ್ಟಿಯಪ್ಪ, ಮೊದಲೇ ಬಿದ್ದುಬಿಡು ರಾಜೀನಾಮೆ ಹೋಗ್ಬಿಟ್ಟು ಹೋಗಿ ಮನೆಗೆ ಅಂತ ಹೇಳ ತಪ್ಪ. ಹಾಗಂದ್ರೆ ಸಿದ್ದರಾಮಯ್ಯಗೆ ದುರಾಕಾರ ಅಂತ ಸತ್ಯ ಹೇಳಿಲ್ಲ, ತಂತಿ ಮೇಲೆ ನಡೀತಾ ಇದೆ. ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಲೂಟಿ ಆಗ್ಬಿಟ್ಟದೆ, ದುಡ್ಡಿಲ್ಲ. ನೀವು ಇದು ಹೇಳಕ್ಕೇನ್ರಿ ಬಂದಿರೋದು ಹಿಂಭಾಗಲಿಂದ? ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಒಂದೇ ಒಂದು ಚೆಕ್ ಬೌನ್ಸ್ ಆಗಿಲ್ಲ, 5 ವರ್ಷದಲ್ಲಿ ಒಂದೇ ಒಂದು ಚೆಕ್ ಬೌನ್ಸ್ ಆಗಿಲ್ಲ. ನಾನು ಮೊದಲನೇ ಬಜೆಟ್ ಮಂಡಿಸಿದಾಗ ರಾಜ್ಯದ ಬಜೆಟ್ನ ಗಾತ್ರ 1,02,000 ಕೋಟಿ. ನಾನು ಕೊನೆಯ ಬಜೆಟ್ ಮಂಡಿಸಿದಾಗ ಬಜೆಟ್ ಗಾತ್ರ 2,09,000 ಕೋಟಿ. ಎಷ್ಟು ಹೇಳಿದ್ರಪ್ಪ, 5 ವರ್ಷದಲ್ಲಿ ಬಜೆಟ್ ಗಾತ್ರ ದುಪ್ಪಟ್ಟಾಯಿತು. 1,02,000 2,09,000. ಇದರ ಕೀರ್ತಿ ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ. ಇಂಥ ಒಳ್ಳೆ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಬಿಟ್ಟು ಹೋಗಿದ್ದೀವಲ್ಲ ಯಡಿಯೂರಪ್ಪನವರೆ. ಈಗ ಖಜಾನೆ ಕಾರ್ಯ, ಖಜಾನೆ ಕಾರ್ಯ ನಳಿನ್ ಕುಮಾರ್ ಕಟೀಲ್ ಅಂತ ಒಬ್ಬರು ಅಧ್ಯಕ್ಷರು ಡ್ಯೂಟಿ ಒಳಗುತ್ತವರೇ. ಎಂತ ಚೈಲ್ಡಿಸ್, ಅದು ಚೈಲ್ಡಿಸ್ ಸ್ಟೇಟ್ಮೆಂಟ್, ಬಾಲಿಶವಾದಂತ ಹೇಳಿಕೆ. ನಾನು ಕೇಳಿದೆ ಆ ಸಮಯದಲ್ಲಿ, ಏನ್ರಿ ಯಡಿಯೂರಪ್ಪನವ್ರೆ, ನಿಮ್ಮ ಅಧ್ಯಕ್ಷರು ಡ್ಯೂಟಿ ಆಗ್ಬಿಡದೆ ಕೆಜ್ರಿ ಅಂತಾರೆ, ನಿಜಾನ ಸುಳ್ಳು? ಏ ಸುಳ್ಳು ಸುಳ್ಳು, ಅವ್ರು ಹೇಳೋ ಸುಳ್ಳು ಅಂತ ಯಡಿಯೂರಪ್ಪ ಹೇಳಿದ್ರು. ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಕೇಳಿದೆ ಯಡಿಯೂರಪ್ಪನಿಗೆ, ಏನ್ರಿ ಬಿಟ್ರೆ ಯಡಿಯೂರಪ್ಪನವ್ರೆ, ನಿಮ್ಮ ಅಧ್ಯಕ್ಷರು ಖಜಾನೆ ಖಾಲಿ ಆಗ್ಬಿಟ್ಟದೆ, ಲೂಟಿ ಹೊಡೆದ್ಬಿಟ್ಟವ್ರೆ ಅಂತಾರೆ, ಈ ಸೀಟ್ ಎ ಫ್ಯಾಕ್ಟ್? ನೋ, ಇಟ್ ಇಸ್ ನಾಟ್ ಎ ಫ್ಯಾಕ್ಟ್. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ಹೂ ಇಸ್ ಹೋಲ್ಡಿಂಗ್ ದಿ ಫೈನಾನ್ಸ್ ಪೋರ್ಟ್ಫೋಲಿಯೋ, ಅವ್ರು ಹೇಳಿರೋದು. ನನ್ನ ಕಾಲದಲ್ಲಿ ಹಣಕಾಸು ಅವರೇ ಒಪ್ಕೊಂಡಿದ್ದೀರಿ, ನೀವೇ ಒಪ್ಕೊಂಡಿದ್ದೀರಿ. ಅಷ್ಟೊಂದು ಕೆಲಸ ಮಾಡೋಕ್ಕಾಗ್ತಿದ್ದ ಇಲ್ಲಿಯವರಿದ್ರೆ. ಹೊಸ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಯಾವುದಾದರೂ ಸರ್ಕಾರ ಎಲ್ಲಾ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅನ್ನೋದ್ರೆ ನೀವೆಲ್ಲ ಹೆಮ್ಮೆಯಿಂದ ಹೇಳೋದು. ಏ, ಹಗಲು ಇಲ್ಲ, ಕುಡಿಯೂ ಇಲ್ಲ, ಇರುತ್ತೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಸುಂದರೇಶ್ ಅವರ, ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪ್ರಸನ್ನ ಕುಮಾರ್ ಅವರ, ಮಾಜಿ ಮಂತ್ರಿಗಳಾದಂಥ ಶ್ರೀ ಕಿಮ್ಮಾನೆ ರತ್ನಾಕರ್ ಅವರ,
ಮಾಜಿ ಶಾಸಕರಾದಂತ ಪ್ರಸನ್ನ ಕುಮಾರ್ ಅವರ ವೇದಿಕೆ ಮೇಲೆ ಬಹಳ ಜನ ಮುಖಂಡರುಗಳಿದ್ದಾರೆ. ಎಲ್ಲರ ಹೆಸರುಗಳನ್ನು ಕೂಡ ಹೇಳಲಿಕ್ಕೆ ಹೋದ್ರೆ ಬಹಳ ಸಮಯ ಆಗ್ತದೆ. ಇಲ್ಲಾದ್ರೆ ಯಾರು ಕೂಡ ಕೊಟ್ಟಿರ್ಕೋಬಾರ್ದು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ತಾಯಂದಿರೇ, ಕಾರ್ಯಕರ್ತ ಬಂಧುಗಳೇ, ಅಭಿಮಾನಿಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಸಮಯ ಆಗಿರೋದ್ರಿಂದ ಬೇರೆ ಮುಖಂಡರುಗಳು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನೇ ಸಮಾರೋಪ ಭಾಷಣವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಎಸ್ ಆರ್ ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು, ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ, ಯಡಿಯೂರಪ್ಪನವರ ಅನೈತಿಕ ಸರ್ಕಾರದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಚೈತನ್ಯ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಈ ಚೈತನ್ಯ ಸಮಾವೇಶ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸ ಉರುಪನ್ನ, ಹೊಸ ಉತ್ಸಾಹವನ್ನು ಚುನಾಯಿತ ಪ್ರತಿನಿಧಿಗಳಲ್ಲಿ, ಕಾರ್ಯಕರ್ತರಲ್ಲಿ ಉಂಟು ಮಾಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದವರ ಮತ್ತು ಜೆಡಿಎಸ್ನವರ ಅಪಪ್ರಚಾರದಿಂದ ಸೋಲನ್ನು ನಾವು ಅನುಭವಿಸ್ತು. ಅದು ಯಾವ ಪಕ್ಷದಲ್ಲೂ ಕರ್ನಾಟಕದ ಮತದಾರರು ಬಹುಮತವನ್ನು ಕೊಡಲಿಲ್ಲ. ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು. ನಾವು 80 ಸ್ಥಾನಗಳನ್ನು ಗೆದ್ದೋ, ಭಾರತೀಯ ಜನತಾ ಪಕ್ಷ 104 ಸ್ಥಾನಗಳನ್ನು ಗೆದ್ದು, ಜೆಡಿಎಸ್ನವರು 37 ಸ್ಥಾನಗಳನ್ನು ಗೆದ್ದರು. ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡ್ತೇವೆ ಅಂತೇಳಿ ಒಬ್ಬ ಆಗ್ತಾ ಇದ್ದಾರೆ. ಆದರೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಶೇಕಡಾವಾರು ಮತ ಹೆಚ್ಚಾಗಿ ಬಂದಿದೆ.
ನಮಗೆ ಬಂದಂತ ಮತಗಳು 38.14% ಭಾರತೀಯ ಜನತಾ ಪಕ್ಷಕ್ಕೆ ಬಂದಂತ ಮತಗಳು 36.34% ಅವ್ರಿಗಿಂತ ಬಿಜೆಪಿಗಿಂತ ನಮಗೆ 1.8% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿದ್ದಾವೆ. ಇದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಯಾರು ಕೂಡ ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ ಕರ್ನಾಟಕದಲ್ಲಿ. ನಾವ್ಯಾರು ಕೂಡ ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕಿಂತ ಕಾಂಗ್ರೆಸ್ಗೆ ಹೆಚ್ಚು ಶೇಕಡಾವಾರು ಮತ ಬಂದಿದೆ. ನಮಗೆ ಸ್ಥಾನಗಳು ಕಡಿಮೆ ಬಂದಿರಬಹುದು. ಜೆಡಿಎಸ್ಗೆ 18% ಮಾತ್ರ ಮತ ಬಂದಿರತಕ್ಕಂಥದ್ದು. ಆದರೂ ಕಳೆದ ಚುನಾವಣೆಯಲ್ಲಿ ನಾವು 80 ಸ್ಥಾನಗಳನ್ನು ಗೆದ್ದರೂ ಕೂಡ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು, ಅವರು ಅಧಿಕಾರಕ್ಕೆ ಬಂದರೆ ಸಮಾಜದಲ್ಲಿ ಸಾಮರಸ್ಯ ಹಾಳಾಗೋಗ್ತದೆ, ಅದಕ್ಕೋಸ್ಕರ ಅವರು ಅಧಿಕಾರಕ್ಕೆ ಬರಬಾರದು ಅಂತೇಳಿ 37 ಸ್ಥಾನ ಗೆದ್ದಿರ್ತಕ್ಕಂಥ ಜೆಡಿಎಸ್ನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಬಿಟ್ಟುಕೊಟ್ಟು ಸಂಬಂಧಿಸಿದ ಸರ್ಕಾರ ರಚನೆಯಾಯಿತು. ಕಳೆದ ಚುನಾವಣೆಯಲ್ಲಿ ನಾವು ಮಾಡಿದಂತಹ ಸಾಧನೆಗಳು ಹಿಂದಕ್ಕೋಗಿ ಎಮೋಷನಲ್ ಇಶ್ಯೂಸ್, ಭಾವನಾತ್ಮಕವಾದಂಥ ವಿಚಾರಗಳು, ಇವುಗಳ ಮೇಲೆ ಅಪಪ್ರಚಾರದ ಮೇಲೆ ರಾಜ್ಯದ ಜನ ವೋಟ್ ಕೊಟ್ಟರು ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಚುನಾವಣೆ ಆದಮೇಲೆ, ಲೋಕಸಭಾ ಚುನಾವಣೆ ಆದಮೇಲೆ ಜನರು ಇವತ್ತು ಪುನರ್ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ. ಎಲ್ಲ ಕಡೆ ಮತದಾರರು ನನ್ನನ್ನು ಭೇಟಿ ಮಾಡುವಾಗ ಹೇಳ್ತಾರೆ, ತಪ್ಪಾಗೋಯ್ತು, ಮತ್ತೆ ನಿಮ್ಮ ಪಕ್ಷನೇ ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ನಮ್ಮ ಸರ್ಕಾರ 5 ವರ್ಷಗಳ ಕಾಲ ನುಡಿದಂತೆ ನಡೆದಿದ್ದೇವೆ. ನಮ್ಮ ಕಾರ್ಯಕರ್ತರು ಎದೆ ಉಬ್ಬಿಸಿ ಧೈರ್ಯದಿಂದ ಹೇಳಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದರೂ ಸರ್ಕಾರ ನುಡಿದಂತೆ ನಡೆದಿದ್ರೆ, ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ರೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನೂರ 165 ಭರವಸೆಗಳನ್ನು ನಾವು ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದ. ನಾವು 165 ಭರವಸೆಗಳು, ಎಲ್ಲಾ 165 ಭರವಸೆಗಳನ್ನು 5 ವರ್ಷಗಳಲ್ಲಿ ಪೂರೈಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಬೇಕಾಗ್ತದೆ. ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇನು ಜನ ಆಶೀರ್ವಾದ ಪಡ್ಕೊಂಡು ಬಂದದ್ದಲ್ಲ,
ಯಡಿಯೂರಪ್ಪನವರು 2008 ಕೂಡ ಇವ್ರಿಗೆ ಆದೇಶ ಇರಲಿಲ್ಲ, ಜನಾದೇಶ 2019 ಕೂಡ ಇರಲಿಲ್ಲ. ಆಗ್ಲೂ 100 ಗೆದ್ದಿದ್ದರು, ಈಗಲೂ 104 ಗೆದ್ದಿರೋದು. ಆಗ್ಲೂ ಆಪರೇಷನ್ ಕಮಲದ ಮೂಲಕ ಪಕ್ಷೇತರ ಬೆಂಬಲದಿಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದದ್ದು ಕರ್ನಾಟಕದಲ್ಲಿ. ಈಗಲೂ ಕೂಡ ಅವರು ನೇರವಾಗಿ ಕುರ್ಚಿ ಮೇಲೆ ಕೂತಿರೋದ ಬಂದು ಕೂತಿರೋದಲ್ಲ, ಹಿಂಭಾಗದಲ್ಲಿಂದ ಬಂದವರು. ಹಿಂಭಾಗದಲ್ಲಿಂದ ಬಂದವರು ನಿಮ್ಮ ಜಿಲ್ಲೆಯವರು, ನಿಮ್ಮ ಜಿಲ್ಲೆಯವರು. ಎಂ ಎಲ್ ಎ ನಿಮ್ಮ ಜಿಲ್ಲೆ ಅಲ್ವೇ ಅಂದ್ರೆ ನನಗೆ ಗೊತ್ತಿಲ್ಲ, ಮಂಡ್ಯದವರು ಅಂತ ಬೂಪಿನಕೆರೆಯವರು ಅಂತ ನನಗೆ ಗೊತ್ತಿಲ್ವೇನಪ್ಪ, ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಈಶ್ವರಪ್ಪನವರು ಇಲ್ಲಿಯವರಲ್ಲ, ಬಳ್ಳಾರಿಯವರು. ನೋಡಿ ನಿಮ್ಮ ಗತಿ ಹೆಂಗಾಗಿದೆ, ಒಬ್ರು ಬಳ್ಳಾರಿ ಒಬ್ಬ ಬೂಕನಕೆರೆ. ಈ ಯಡಿಯೂರಪ್ಪನವರು ನನಗೆ ಜನಾಶೀರ್ವಾದ ಇದೆ, ಜನಾಶೀರ್ವಾದ ಇದೆ ಎಲ್ಲಿ ಇದೆ ಮಿಸ್ಟರ್ ಯಡಿಯೂರಪ್ಪ? ನಮ್ಮ ಎಂಎಲ್ಎಗಳನ್ನ ಕೊಂಡ್ಕೊಂಡು, ಜೆಡಿಎಸ್ ಎಂಎಲ್ಎಗಳನ್ನ ಕೊಂಡ್ಕೊಂಡು, ಅವರಿಗೆ ಹಣ ಅಧಿಕಾರ ಆಸೆ ತೋರಿಸಿ ಅವ್ರ ಕೈಲಿ ರಾಜೀನಾಮೆ ಕೊಡಿಸಿ ಪಕ್ಷಾಂತರಕ್ಕೆ ಕುಮ್ಮಕ್ಕೆ ಕೊಟ್ಟು ನೀವು ಮತ್ತು ಅಮಿತ್ ಶಾ ಅವರು ಕುಮ್ಮಕ್ಕೆ ಕೊಟ್ಟು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾಶ ಮಾಡಿ, ಪ್ರಜಾಪ್ರಭುತ್ವವನ್ನು ಕಕ್ಕೊಲೆ ಮಾಡಿ ಹಿಂಭಾಗಲಿಂದ ಬಂದಿರತಕ್ಕಂಥವರು ಮಿಸ್ಟರ್ ಯಡಿಯೂರಪ್ಪ. ಆಗಲೂ ಆಪರೇಷನ್ ಕಮಲ 8 ಜನನೋ 9 ಜನನೋ ಎಂಎಲ್ಎಗಳನ್ನ 25 ಕೋಟಿ 30 ಕೋಟಿ ಕೊಟ್ಕೊಂಡ್ಕೊಂಡ್ರು. ಉಪಚುನಾವಣೆಗಳು ನಡೆದು ಈಗಲೂ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇದು ನಾನು ಹೇಳೋದಲ್ಲ, ಯಡಿಯೂರಪ್ಪನವರೇ ಒಪ್ಕೊಂಡಿದ್ದಾರೆ ಅವ್ರ ಕೋರ್ ಕಮಿಟಿನಲ್ಲಿ, ಅವರೇ ಹೇಳಿದ್ದಾರೆ. ಏನ್ರಿ 17 ಜನರಿಗೆ ಬಹಳ ದುರ್ವಾಗಿ ಮಾತಾಡ್ತೀರಿ ನೀವು? 17 ಜನ ರಾಜೀನಾಮೆ ಕೊಡದೆ ಹೋಗಿದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತೇನ್ರಿ? ಅವ್ರ ತ್ಯಾಗ, 17 ಜನರ ತ್ಯಾಗ, ಆ ತ್ಯಾಗದಿಂದ ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಇದು ನಾನು ಮಾಡುತ್ತಲ್ಲ, ಅಮಿತ್ ಶಾ ಅವರ ನಿರ್ದೇಶನದಂತೆ ನಾನು ಮಾಡಿರೋದು. ಯಾರು ಹೇಳಿದ್ರು ಇದನ್ನ? ಎಲ್ಲಿ ಹೇಳಿದ್ದು ಅವರು? ಅಲ್ಲಿ ಯಾರ್ಯಾರಿದ್ರು? ಬಿಜೆಪಿ ಅವರು. ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪ ನಿನ್ ಕಾಲಿಡ್ದು ಎಳೆಯಕ್ಕೆ ಅಲ್ಲಿ ಅವರಪ್ಪ ಹುಷಾರಾಗಿರೋದು, ನಾವೇ ನಿನ್ ಕಾಲಿಡ್ದು ಎಳೆದಿಲ್ಲ. ಅವ್ರ ಕಾಲಿಡ್ದು ಎಳಿತಾ ಇರೋರು ಯಾರು ಅಲ್ಲೇ? ಇಲ್ಲ, ನಳಿನ್ ಕುಮಾರ್ ಕಟೀಲ್ ಆರ್ ಸೌದಿ, ನಳಿನ್ ಕುಮಾರ್ ಕಟೀಲ್ ಆರ್ ಸೌದಿ ಅವ್ರು ಹೇಳಿಬೇಕಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಲಕ್ಷ್ಮಣ್ ಸೌದಿಗೂ ಅವ್ರಿಗೂ ಮಾತುಕತೆ ನಡೀತು ಅಲ್ಲಿ ಹುಬ್ಬಳ್ಳಿನಲ್ಲಿ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ. ಆಗ ಯಡಿಯೂರಪ್ಪ ಕೋಪಿಸ್ಕೊಂಡು ಇವೇ ನಗರ ಇರೋಲ್ಲ ಯಾವಾಗ ಕೂಡ ಅಂತ, ನಗರೇ ಕಲ್ತಿಲ್ಲ ಅದು ಯಾವ ಥರ ನನಗೆ ಗೊತ್ತಿಲ್ಲಪ್ಪ. ಲೀಡ್ರು ಯಾವತ್ತೂ ನಾನು ನಗ್ಗದ್ದೇ ನೋಡಿಲ್ಲ, ಅಸೆಂಬ್ಲಿ ಒಳಗಡೆ ಇರಲಿ ಹೊರಗಡೆ ಇರಲಿ, ಯಾವಾಗ ಮುಖ ಗಂಟಾ ಕಡೆ ಇರ್ತಾನೆ, ಮುಖ ಗಂಟಾ ಕಡೆ ಇರ್ತಾನೆ. ಅಲ್ಲಿ ಹೇಳದ ಮಾತು, ಅರೇ ನಾನು ಮಾಡ್ದದಲ್ರಿ ಇದು, ಅವ್ರು ರಾಜೀನಾಮೆ ಕೊಡಿಸಿದ್ದು, ಅವ್ರನ್ನ ಬಾಂಬೆ ಮುಂಬೈ ಕರ್ಕೊಂಡು ಹೋಗಿ 2.5 ತಿಂಗಳು ಅಲ್ಲಿ ಇಟ್ಟಿದ್ದು ಅವ್ರು ನೋಡ್ಕೊಂಡವರು. ಅಮಿತ್ ಶಾ ರೀ ನಾನಲ್ಲ ಅಂತ ಹೇಳ್ತಾರೆ.
ಅಲ್ವಾ? 67ರ ಚುನಾವಣೆ ಆದಮೇಲೆ ದೇಶದಲ್ಲಿ ಅಯಾರಾಮ್ ದಯಾರಾಮ್ ಜಾಸ್ತಿ ಆಗುತ್ತಿತ್ತು. ಅಯಾರಾಮ್ ದಯಾರಾಮ್ ಜಾಸ್ತಿ ಆಗುತ್ತಿತ್ತು. ಒಂದು ಪಕ್ಷದಲ್ಲಿ ಗೆಲ್ಲೋದು, ಇನ್ನೊಂದು ಪಕ್ಷದಲ್ಲಿ ಹೋಗೋದು. ಕಾನೂನು ಇರಲಿಲ್ಲ ಅಲ್ಲಿ. ಒಂದು ಪಕ್ಷದಲ್ಲಿ ಗೆಲ್ಲೋದು, ಇನ್ನೊಂದು ಪಕ್ಷಕ್ಕೆ ಹೋಗೋದು. ಈ ಅಯಾರಾಮ್ ಗಯಾರಾಮ್ ತಡೆಗಟ್ಟಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ 10th Schedule ಅನ್ನು ಸೇರಿಸಿದ್ರು. ಅದನ್ನೇ ನಾವು ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಅದ್ರ ಮಾಡುವ ಉದ್ದೇಶ ಒಂದು ಪಕ್ಷದಲ್ಲಿ ಎದ್ದು ಇನ್ನೊಂದು ಪಕ್ಷಕ್ಕೆ ಹೋಗೋರನ್ನ ತಡೆಗಟ್ಟಬೇಕು. ಅದರಿಂದ ಪ್ರಜಾಪ್ರಭುತ್ವ ಹಾಳಾಗ್ತದೆ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ಬೆಳೆಯಬೇಕಾದ್ರೆ, ಸಂವಿಧಾನಕ್ಕೆ ಗೌರವ ಬರಬೇಕಾದ್ರೆ ಒಂದು ಪಕ್ಷದಲ್ಲಿ ಗೆದ್ದವರು ಅದೇ ಪಕ್ಷದಲ್ಲಿ ಇರಬೇಕು. ಪಕ್ಷಾಂತರಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ಆ ಕಾನೂನು ತಂದದ್ದು. ಈಗ ಯಡಿಯೂರಪ್ಪನವರು ಈ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆಡಿಯೋ ವಿಡಿಯೋ ಕ್ಲಿಪ್ಪು ಲೀಕ್ ಆಯ್ತಲ್ಲ, ಆ ಸ್ಟೇಟ್ಮೆಂಟ್ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಕುತಂತ್ರ ಮಾಡಿ ಪಕ್ಷಾಂತರಕ್ಕೆ ಕುಮ್ಮಕ್ಕೆ ಕೊಟ್ಟು ಸಂವಿಧಾನದ 10th Schedule ಅನ್ನ ಡಿಫೀಟ್ ಮಾಡ್ತಕ್ಕಂಥ ಕೆಲಸವನ್ನ ಶ್ರೀಮಾನ್ ಅಮಿತ್ ಶಾ ಮತ್ತು ಯಡಿಯೂರಪ್ಪನವರು ಮಾಡಿದ್ದಾರೆ. 17 ಜನಕ್ಕೆ ರಾಜೀನಾಮೆ ಕೊಡಿಸಿ ಚುನಾಯಿತ ಸರ್ಕಾರವನ್ನ ಉರುಳಿಸ್ತಕ್ಕಂಥದ್ದು ಇದೆಯಲ್ಲ, ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನ್, ನಾವೆಲ್ಲ ಏನು ಪ್ರಮಾಣವಚನ ಮಾಡ್ತೀವಿ? ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನವನ್ನು ಎತ್ತಿ ಹಿಡಿತೀವಿ, ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿ ಆಗುವಾಗ, ಮಂತ್ರಿ ಆಗುವಾಗ, MLAಗಳಾಗುವಾಗ, MLCಗಳಾಗುವಾಗ ಪ್ರಮಾಣವಚನ ಮಾಡ್ತೀವಿ. ಮಿಸ್ಟರ್ ಯಡಿಯೂರಪ್ಪ ಕೇಂದ್ರದ ಹೋಮ್ ಮಿನಿಸ್ಟರು, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ನೀವು ಇಲ್ಲಿ ಮುಖ್ಯಮಂತ್ರಿ, ನೀವಿಬ್ರು ಸೇರ್ಕೊಂಡು ಸಂವಿಧಾನದ ಉದ್ದೇಶಗಳನ್ನ ನಾಶ ಮಾಡಿಕೊಂಡಿದ್ದೀರಲ್ಲ, ನಿಮಗೆ ಅಧಿಕಾರದಲ್ಲಿ ಉಳಿಲಿಕ್ಕೆ ನೈತಿಕ ಹಕ್ಕಿದೆಯಂದ್ರೆ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಅಮಿತ್ ಶಾ ಹೇಳಿ, ನೀವೇ ಮಾಧ್ಯಮದವರು ಹೇಳಬೇಕು. ವಾಟ್ ಮಾರಲ್ ರೈಟ್ ಹ್ಯಾವ್ ಟು ಕಂಟಿನ್ಯೂ ಇನ್ ದರ್ ಆಫೀಸ್? ವೆನ್ ದ ಟ್ರೈ ಟು ಡಿಫೀಟ್ ದಿ ವೆರಿ ಇಂಟೆನ್ಷನ್ ಆಫ್ ದಿ ಲಾ, ಇವ್ರಿಗೆ ಅಧಿಕಾರ ಇದೆಯಾ? ಏನ್ರಿ ರತ್ನಾಕರ್ ನೀವು ಲಾಯರು? ಯಡಿಯೂರಪ್ಪ ಈ ಥರ ಬಂದು ಕೂತ್ಕೊಂಡಿದ್ದಾರೆ ಬಂದು, ಪಾಪ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡಲೇಬೇಕಲ್ಲ ಯಡಿಯೂರಪ್ಪ. ಅಂದ್ರೆ ಮುಖ್ಯಮಂತ್ರಿ ಎಲ್ಲ ಆಯ್ತಿದ್ರು ಅವರು, 17 ಜನ ರಾಜೀನಾಮೆ ಕೊಡದೆ ಹೋಗಿದ್ರೆ ಆಯ್ತಿದ್ರ? ಆಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಈಗಲೂ ಅವ್ರು ರಾಜೀನಾಮೆ ಕೊಡಬೇಕಾಗ್ತದೆ ನನ್ನ ಪ್ರಕಾರ. ಈ ಆಡಿಯೋ ವಿಡಿಯೋ ಕ್ಲಿಪ್ ಇದೆಯಲ್ಲ, ವೆರಿ ವೆರಿ ಸೀರಿಯಸ್ ಮ್ಯಾಟರ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಕಾಗ್ನಿಜೆನ್ಸ್ ಆಫ್ ಇಟ್. ನನ್ನ ಪ್ರಕಾರ ರಮೇಶ್ ಕುಮಾರ್ ಅವರ ಆದೇಶ
ಸುಪ್ರೀಂ ಕೋರ್ಟ್ ಎತ್ತಿ ನಿಲ್ತದೆ ಅಂತಕ್ಕಂತ ವಿಶ್ವಾಸ ಆಗ್ಬೇಕು. ಚುನಾಯಿತ ಸರ್ಕಾರವನ್ನು ಕೆಡುವವರು, ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗೋರು, ಪಕ್ಷ ದ್ರೋಹ ಮಾಡೋರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು. ಆಗ ಮಾತ್ರ ಪ್ರಭಾವವನ್ನು ಉಳಿಯಲಿಕ್ಕೆ ಸಾಧ್ಯ. ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ. ಯಡಿಯೂರಪ್ಪನವರು ಎಷ್ಟು ಬಹಳ ಲಘುವಾಗಿ ಮಾತಾಡ್ತಾರೆ, ಅದು ಒಂದು ಜುಜುಬಿ ವಿಚಾರ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಮಿಸ್ಟರ್ ಯಡಿಯೂರಪ್ಪ, ಸಂವಿಧಾನ ಓದ್ಕೊಂಡಿದ್ದೀರಿ ಅಂದ್ರೆ, ಸಂವಿಧಾನ ಓದ್ಕೊಂಡಿದ್ದೀರಿ ಅಂದ್ರೆ, ಈಶ್ವರಪ್ಪ ಯಾವತ್ತಾರು ಸಂವಿಧಾನದ ಪ್ರಿಯಾಂಬಲ್ ಓದಿದ್ದೀರಿ ಅಂದ್ರೆ, ಸಂವಿಧಾನ ಓದ್ಕೊಳ್ಳಲ್ಲ, ಸಂವಿಧಾನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲ್ಲ, ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವರೇ ಅದನ್ನು ನಾಶ ಮಾಡಲಿಕ್ಕೆ ಹೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಅದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೇರಿದ್ದು ಅಂತಕ್ಕಂಥವ್ರಿಗೆ ಬೇಕಾಗ್ತದೆ. ಪ್ರಜಾಪ್ರಭುತ್ವ ಎತ್ತಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಕ್ಷದವರ ಕೈನಲ್ಲಿ ಸಂವಿಧಾನದ ರಕ್ಷಣೆ ಆಗಕ್ಕೆ ಸಾಧ್ಯವೇ ಇಲ್ಲ. ಮಂತ್ರಿಯಾಗಿದ್ದವರು ಅನಂತಕುಮಾರ್ ಹೆಗಡೆ, ಮಂತ್ರಿಯಾಗಿ ನಾವು ಅಧಿಕಾರಕ್ಕೆ ಬಂದಿರಂದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳಿದ್ದು? ನನ್ನ ಹೃದಯ ಮಿಸ್ಟರ್ ಅನಂತಕುಮಾರ್ ಹೆಗಡೆ, ಹು ಇಸ್ ಎ ಯೂನಿಯನ್ ಮಿನಿಸ್ಟರ್. ದೆನ್ ಮಿನಿಸ್ಟರ್ ಕಣೆ ಪಾರ್ಲಿಮೆಂಟ್ ಅಲ್ಲ, ಕೇಂದ್ರದ ಮಂತ್ರಿ, ಸೆಂಟ್ರಲ್ ಮಿನಿಸ್ಟರ್. ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ನೆಕ್ಸ್ಟ್ ಮೊಮೆಂಟ್ ಈ ಶುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್, ಶುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್ ಫ್ರಮ್ ದಿ ಕ್ಯಾಬಿನೆಟ್. ಅದಕ್ಕೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನು ಮಂಡಿತ್ತು. ಅದಕ್ಕೆ ಇವರಿರ್ಬೇಕು ಅಧಿಕಾರದಲ್ಲಿ, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಇರ್ಬೇಕಾ? ಇವತ್ತು ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ದುರ್ಬಲಗೊಳಿಸಲಿಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅವರು. ಅಸೆಂಬ್ಲಿನ ಏಳನೇ ಸರ್ ಮುಖ್ಯಮಂತ್ರಿ ಆದಮೇಲೆ, ಹಿಂಭಾಗದಲ್ಲಿ ನಮ್ಮ ಮುಖ್ಯಮಂತ್ರಿ ಆದಮೇಲೆ ಒಮ್ಮೆ ಅಲ್ಲ ನಾಲ್ಕೈದು ಬಾರಿ ಹೇಳಿದ್ರು, ನಾನು ದ್ವೇಷದ ರಾಜಕಾರಣ ಮಾಡಲ್ಲ, ನಾನು ದ್ವೇಷದ ರಾಜಕಾರಣ ಮಾಡಲ್ಲ, ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ಸಿದ್ದರಾಮಯ್ಯ ಅವರು ಮಾಡಲಿಲ್ಲ, ನಾನು ಮಾಡಲ್ಲ. ಅಸೆಂಬ್ಲಿಯಲ್ಲಿ ಹೇಳಿದ್ರು ನೀವು ಇರಲಿಲ್ಲ. ಕಳೆದ 100 ದಿನಗಳಲ್ಲಿ ದ್ವೇಷದ ರಾಜಕಾರಣ ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಅಭಿವೃದ್ಧಿ ಅಂತೂ ಸೊನ್ನೆ. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಮೀಟ್ ದಿ ಪ್ರೆಸ್ನಲ್ಲಿ ಹೇಳಿದೆ, ಮಾಧ್ಯಮದವ್ರು ಕೇಳಿದ್ರು ಯಡಿಯೂರಪ್ಪನವರು ಈ 100 ದಿನಗಳ ಸರ್ಕಾರಕ್ಕೆ ಎಷ್ಟು ಅಂಕ ಕೊಡ್ತೀರಿ ಅಂತ. ನಾನು ಹೇಳಿದೆ ಆಕ್ಚುಲಿ ಮೈನಸ್ ಕೊಡಬೇಕು, ಮೈನಸ್ 1-2 ಕೊಡಬೇಕು, ಬೇಡ 0 ಕೊಡ್ತೀನಿ ಅಂತ 0 ಕೊಟ್ಟೆ. ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ? ವರ್ಗಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಏನಾದ್ರು ಮಾಡಿದ್ದಾರೆ? ವರ್ಗಾವಣೆ ದಂಧೆ ಮಾಡಿರೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಪ್ರವಾಹ ಬಂತು, 3 ತಿಂಗಳಾಯ್ತು ಪ್ರವಾಹ ಬಂದು. ಈಗ ಆಗಸ್ಟ್ ಫಸ್ಟ್ ವೀಕ್ ಪ್ರವಾಹ ಬಂದದ್ದು. ಶಿವಮೊಗ್ಗದಲ್ಲೂ ಕೂಡ ಬಂತು ಪ್ರವಾಹ. ಶಿವಮೊಗ್ಗದಲ್ಲಿ, ಶಿವಮೊಗ್ಗ ನಗರದಲ್ಲಿ ನೀರು ಬಂತು, ಅನೇಕ ಕಡೆಗಳಲ್ಲಿ ಅನೇಕ ಭಾಗಗಳಲ್ಲಿ ಕೂಡ ನೀರು ಬಂತು. ಯಡಿಯೂರಪ್ಪನವರೇ ಏನು ಹೇಳಿದ್ರಿ ನೀವು ಅಸೆಂಬ್ಲಿನಲ್ಲಿ? ಏನು ಹೇಳಿದ್ರಿ
ಅದರಂತೆ ನಡ್ಕೊಂಡಿದ್ರು. 3 ತಿಂಗಳಾಗ್ಬಿಟ್ಟ, 3 ತಿಂಗಳಾಯ್ತು. ಆಗಸ್ಟ್ 3 ರಿಂದ 10 ತಾರೀಕಿನವರೆಗೆ ಪ್ರವಾಹ. ಇವತ್ತಾಗಲೇ 5ನೇ ತಾರೀಕು. 2,04,000 ಕುಟುಂಬಗಳಿಗೆ ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 2,04,000 ಕುಟುಂಬಗಳಿಗೆ, ಆದರೆ ಮನೆಗಳು ಬಿದ್ದೋಗಿದ್ದು. ಇವರೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 2,47,628. 2,47,628. ಇದು ನಾನು ಹೇಳೋದಲ್ಲ, ದಿಲ್ಲಿ ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ನಲ್ಲಿ ಇವರೇ ನಮೂದು ಮಾಡಿರೋದು. ದಿಲ್ಲಿಗೆ ಮೆಮೊರಾಂಡಮ್ ಕೊಟ್ಟಿದ್ದಾರಲ್ಲ, ಅಲ್ಲೂ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ 2,47,628. ಅದು ಇನ್ನೂ ಕೊಡಲೇ ಇಲ್ವಲ್ಲ, 10,000 ಸರಿಯಾಗಿ ಕೊಟ್ಟಿಲ್ವಲ್ಲ. ಈ 10,000 ಒಂದ್ ಮನೇಲಿ ಅಣ್ಣ ತಂದಿರು ಭಾಗ ಆಗಿದ್ರೆ, 2 ಜನ 3 ಜನ ಇದ್ರೆ ಅವ್ರಿಗಿಲ್ಲ, ಒಬ್ರು ಮಾತ್ರ ಕೊಟ್ಟಿದ್ದಾರೆ. ಜಮೀನುಗಳಲ್ಲಿ ಮನೆ ಕಟ್ಕೊಂಡಿದ್ದು, ಅಲ್ಲಿ ಮನೆಗಳು ಕೊಚ್ಚೋಗಿದ್ರೆ ಅವರು ಕೊಟ್ಟಿಲ್ಲ. ಮನೆಗಳು ಬಿದ್ದೋಗಿರೋದನ್ನ ಎ ಕೆಟಗರಿ ಬಿ ಕೆಟಗರಿ ಅಂತ ಮಾಡ್ತೀವಿ. 25% ಒಳಗಡೆ ಬಿದ್ದೋಗಿದ್ರೆ 50,000 ರೂಪಾಯಿ ಕೊಡ್ತೀವಿ, ಅದ್ರ ಮೇಲೆ ಜಾಸ್ತಿ ಆಗಿದ್ರೆ 5,00,000 ಕೊಡ್ತೀವಿ ಅಂತ ಹೇಳಿದ್ರು. ಯಾರಿಗೂ ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. ಬೆಳೆ ಪರಿಹಾರ 1 ರೂಪಾಯಿ ಬಂದಿಲ್ಲ. ಮಿಸ್ಟರ್ ಯಡಿಯೂರಪ್ಪ ಮಾತೆತ್ತಿದ್ರೆ ಪ್ರಮಾಣ ವಚನ ಕಳೆದ ಹಸಿರು ಸ್ಟಾಲ್ ಹಾಕಲ್ಲ, ಆಮೇಲೆ ಹಾಕಲ್ಲ. ಪ್ರಮಾಣ ವಚನ ಕಳೆದ ಮಾತ್ರ ಹಸಿರು ಸ್ಟಾಲ್. ಓಕೆ, ನಂದೇನ್ ತಕರಾರಿಲ್ಲ, ಹಾಕಿ. ರೈತರ ಹೋರಾಟಗಾರ ನಾನು, ಇವರೇ ಹೇಳ್ಕೊಳ್ಳೋದು. ಇದೇ ಯಡಿಯೂರಪ್ಪ ನಿಮಗೆಲ್ಲ ಜ್ಞಾಪಕ ಇರಬೇಕು. ರೈತರು ಸಾಲ ಮನ್ನಾ ಮಾಡಿ ಅಂತಂದ್ರೆ ವಿಧಾನ ಪರಿಷತ್ನಲ್ಲಿ ಆ ಪ್ರಸನ್ನ ಇರಲಿಲ್ಲ. ನಾನು ಕಾಣಿಸುತ್ತೆ ಉಗ್ರಪ್ಪ ಪ್ರಶ್ನೆ ಕೇಳ್ತಾರೆ. ಮಿಸ್ ಉಗ್ರಪ್ಪ ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದವ್ರು ಕೇಳ್ತಾರೆ, ಯಡಿಯೂರಪ್ಪ ಅವರೇ ರೈತರು ಸಾಲ ಮನ್ನಾ ಮಾಡ್ರಿ, ಬರಗಾಲ ಇದೆ ಅಂತ ಕೇಳಿದ್ರೆ ಯಡಿಯೂರಪ್ಪ ಉತ್ತರ ಏನ್ ಗೊತ್ತ ಕೊಟ್ಟದು? ಏನ್ರಿ, ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಂತ್ರಿ, ಅದು ಪಾಪ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳು ಯಾರ್ಯಾರು ಮನೇಲಿದ್ದಾವೆ ಅಂತ ನಿಮ್ಗೆಲ್ಲ ಗೊತ್ತಿಲ್ಲ. ನೋಟ್ ಎಂತ ಮಿಷಿನ್ಗಳು, ಕೌಂಟಿಂಗ್ ಮಿಷಿನ್ಗಳು, ಪ್ರಿಂಟ್ ಮಾಡೋ ಮಿಷಿನ್ಗಳಿದ್ದಾವೋ ಏನೋ ಗೊತ್ತಿಲ್ಲ ನನಗೆ. ಅದು ಯಡಿಯೂರಪ್ಪ ಈಶ್ವರಪ್ಪನೇ ಒಪ್ಕೊಂಡಿದ್ದಾರೆ ಅಸೆಂಬ್ಲಿ ಕೌನ್ಸಿಲ್ನಲ್ಲಿ. ಈಶ್ವರಪ್ಪನವ್ರು ಏನ್ ಹೇಳೋದು ಗೊತ್ತಾ? ಏ ಒಂದಲ್ರಿ, 2 ಇದ್ದಾವೆ ನಮ್ಮ ಮನೆಯಲ್ಲಿ. 8 ಗೊತ್ತಿಲ್ಲ ನನಗೆ, 2 ಅಂತ ನಂಗೆ ಗ್ಯಾಪ್ ಆಗಿರೋದು. ಈ ಯಡಿಯೂರಪ್ಪನವರು ರೈತರು ಸಾಲ ಮನ್ನಾ ಮಾಡಿ ಹೇಳಿದ್ದಾರೆ, ನೋಟ್ ಪ್ರಿಂಟ್ ಕೊಡೋ ಮಿಷಿನ್ ಇದೆಯಾ ನಮ್ಮ ಹತ್ರ? ಆಯ್ತಪ್ಪ, ನಿಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಪರಿಹಾರ ಕೊಡೋಕ್ಕಾಗಲ್ಲ. ರಾಜನನ್ನು ಕೊಟ್ಟು ಹೋಗಿ ಮನೆಗೆ, ನಾವು ಬರ್ತೀವಿ ಮಾಡ್ತೀವಿ. ಯಡಿಯೂರಪ್ಪ ಹೇಳೋದು, ನಾನು ತಂತಿ ಮೇಲೆ ನಡೀತಾ ಇದ್ದೀನಿ. ನಾನು ಹೇಳಿದ್ರೆ ಯಡಿಯೂರಪ್ಪ ವಯಸ್ಸಾಗಿದೆ 77-78 ವರ್ಷ, ಎಲ್ಲರೂ ಬಿದ್ದಿದ್ದು ಹೋಗ್ಬಿಟ್ಟಿಯಪ್ಪ, ಮೊದಲು ಬಿದ್ದುಬಿಡು ರಾಜನಿಗೆ ಹೋಗ್ಬಿಟ್ಟು ಹೋಗಿ ಮನೆಗೆ ಅಂತ ಹೇಳ ತಪ್ಪ. ಹಾಗಂದ್ರೆ ಸಿದ್ದರಾಮಯ್ಯನಿಗೆ ದುರಾಕಾರ ಅಂತ ಸತ್ಯ ಹೇಳಿಲ್ಲ, ತಂತಿ ಮೇಲೆ ನಡೀತಾ ಇದೆ. ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಲೂಟಿ ಆಗ್ಬಿಟ್ಟದೆ, ದುಡ್ಡಿಲ್ಲ. ನೀವು ಇದು ಹೇಳಕ್ಕೇನ್ರಿ ಬಂದಿರೋದು ಹಿಂಭಾಗದಿಂದ? ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಒಂದೇ ಒಂದು ಚೆಕ್ ಬೌನ್ಸ್ ಆಗಿಲ್ಲ. 5 ವರ್ಷದಲ್ಲಿ ಒಂದೇ ಒಂದು ಚೆಕ್ ಬೌನ್ಸ್ ಆಗಿಲ್ಲ. ನಾನು ಮೊದಲನೇ ಬಜೆಟ್ ಮಂಡಿಸಿದಾಗ ರಾಜ್ಯದ ಬಜೆಟ್ನ ಗಾತ್ರ 1,02,000 ಕೋಟಿ.
ನಾನು ಕೊನೆಯ ಬಜೆಟ್ ಮಂಡಿಸಿದಾಗ ಬಜೆಟ್ ಗಾತ್ರ 2,09,000 ಕೋಟಿ ವಿಸ್ತರಣೆಗಳಂತ. 5 ವರ್ಷದಲ್ಲಿ ಬಜೆಟ್ ಗಾತ್ರ ದುಪ್ಪಟ್ಟಾಯಿತು. 1,02,000 2,09,000. ಇದರ ಕೀರ್ತಿ ಯಾರಿಗೆ? ಕಾಂಗ್ರೆಸ್ ಸರ್ಕಾರಕ್ಕೆ. ಇಂಥ ಒಳ್ಳೆ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಬಿಟ್ಟು ಹೋಗಿದ್ದೀವಲ್ಲ ಯಡಿಯೂರಪ್ಪನವರೇ. ಈಗ ಖಜಾನೆ ಕಾರ್ಯ, ಖಜಾನೆ ಕಾರ್ಯ ನಳಿನ್ ಕುಮಾರ್ ಕಟೀಲ್ ಅಂತ ಒಬ್ಬರು ಅಧ್ಯಕ್ಷರು ಡ್ಯೂಟಿ ಕೊಡುವುದು. ಎಂಥ ಚೈಲ್ಡಿಸ್ ಅದು, ಚೈಲ್ಡಿಸ್ ಸ್ಟೇಟ್ಮೆಂಟ್, ಬಾಲಿಶವಾದಂತ ಹೇಳಿಕೆ. ನಾನು ಕೇಳಿದೆ ಆ ಸಮಯದಲ್ಲಿ, ಏನ್ರಿ ಯಡಿಯೂರಪ್ಪನವರೇ, ನಿಮ್ಮ ಅಧ್ಯಕ್ಷರು ಡ್ಯೂಟಿ ಆಗ್ಬಿಡದೆ ತೆಜ್ವಿ ಅಂತಾರೆ, ನಿಜನ ಸುಳ್ಳು? ಏ ಸುಳ್ಳು ಸುಳ್ಳು, ಅವ್ರು ಹೇಳೋ ಸುಳ್ಳು ಅಂತ ಯಡಿಯೂರಪ್ಪ ಹೇಳದ್ದು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಕೇಳಿದೆ ಯಡಿಯೂರಪ್ಪನಿಗೆ, ಏನ್ರಿ ಬಿಟ್ಟರೆ ಯಡಿಯೂರಪ್ಪನವರೇ, ನಿಮ್ಮ ಅಧ್ಯಕ್ಷರು ಖಜಾನೆ ಖಾಲಿ ಆಗ್ಬಿಟ್ಟದೆ, ಲೂಟಿ ಹೊಡೆದ್ಬಿಟ್ಟವ್ರೆ ಅಂತಾರೆ. ಈ ಸೀಟ್ ಎ ಫ್ಯಾಕ್ಟ್? ನೋ, ಇಟ್ ಇಸ್ ನಾಟ್ ಎ ಫ್ಯಾಕ್ಟ್. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಯಡಿಯೂರಪ್ಪ, ಹೂ ಇಸ್ ಹೋಲ್ಡಿಂಗ್ ದಿ ಫೈನಾನ್ಸ್ ಪೋರ್ಟ್ಫೋಲಿಯೋ, ಅವ್ರು ಹೇಳಿರೋದು. ನನ್ನ ಕಾಲದಲ್ಲಿ ಹಣಕಾಸು ಅವರೇ ಒಪ್ಕೊಂಡಿದ್ದೀರಿ, ನೀವೇ ಒಪ್ಕೊಂಡಿದ್ದೀರಿ. ಅಷ್ಟೊಂದು ಕೆಲಸ ಮಾಡೋಕ್ಕಾಗ್ತಿದ್ದ ಇಲ್ಲಿಯವರಿದ್ರೆ. ಹೊಸ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಯಾವುದಾದರೂ ಸರ್ಕಾರ ಎಲ್ಲಾ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು, ನುಡಿದಂತೆ ನಡೆದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅನ್ನೋದನ್ನ ನೀವೆಲ್ಲ ಹೆಮ್ಮೆಯಿಂದ ಹೇಳ ಮಾಡ್ತಾರೆ. ನಾನು ನೀವು ಸುಳ್ಳು ಹೇಳಕ್ಕೆ ಹೋಗ್ಬೇಡಿ, ನಮ್ಮ ಕಾರ್ಯಕರ್ತರು ಯಾರು ಸುಳ್ಳು ಹೇಳ್ಬೇಡಿ, ಅವರು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಯಾಕೆ ನಿಮ್ಗೆ ಹಿಂದೇಟು? ಅನ್ನಭಾಗ್ಯ ಮಾಡಿದವ್ರು ನಾವಲ್ವಾ? ಕ್ಷೀರಭಾಗ್ಯ ಮಾಡಿದವ್ರು ನಾವಲ್ವಾ? ಕ್ಷೀರಧಾರೆ ಮಾಡಿದವ್ರು ನಾವಲ್ಲ? ಹಸುಭಾಗ್ಯ ಮಾಡಿದವ್ರು ನಾವಲ್ಲ? ಶೂಭಾಗ್ಯ ಮಾಡಿದವ್ರು ನಾವಲ್ಲ? ಶಾದಿ ಭಾಗ್ಯ ಮಾಡಿದವ್ರು ನಾವಲ್ಲ? ವಿದ್ಯಾಸಿರಿ ಮಾಡಿದವ್ರು ನಾವಲ್ಲ? ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ನಾವಲ್ಲ? ಸಾಲ ಮನ್ನಾ ಮಾಡಿದವ್ರು ನಾವಲ್ಲ? ಮಾತೃಪೂರ್ಣ ಕಾರ್ಯಕ್ರಮ ಮಾಡಿದವ್ರು ನಾವಲ್ವಾ? ಹೇಳ್ಬೇಕಲ್ರಿ. SCP TSP ಆಕ್ಟ್ ಅನ್ನ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿಗೆ ಹಣ ಖರ್ಚು ಮಾಡಬೇಕು, ಅವರಿಗೆ ಖರ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಅನ್ನೋದನ್ನ ಹೆಮ್ಮೆಯಿಂದ ಹೇಳಬೇಕು. ಯಾವಾಗ ಮಾಡಿದ್ರೆ ಹೇಳಿ ನೋಡೋಣ. ಇಡೀ ದೇಶದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ಸುಳ್ಳು ಹೇಳ್ಬಾರ್ದು, ಇವರು ತೆಲಂಗಾಣ ಮಾಡಿದ್ದಾರೆ. ಆದರೆ BJP ಸರ್ಕಾರ ಎಲ್ಲೂ ಮಾಡಿಲ್ಲ. ಮೊನ್ನೆ ಯಡಿಯೂರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಕ್ಕಿ ಕೊಡೋರು ನರೇಂದ್ರ ಮೋದಿ ಅವರು, ಸಿದ್ದರಾಮಯ್ಯನವರದಲ್ಲ ಅದು ಕಾರ್ಯಕ್ರಮ. ಎಷ್ಟು ಸುಳ್ಳು ಹೇಳ್ತಾರೆ? ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ಆಹಾರ ಭದ್ರತೆ ಕಾಯ್ದೆ ತಂದವರು ಯಾರು? ಮಿಸ್ಟರ್ ಮನಮೋಹನ್ ಸಿಂಗ್, ಮನಮೋಹನ್ ಸಿಂಗ್ ಅವರ ಸರ್ಕಾರ, ನಾಟ್ ನರೇಂದ್ರ ಮೋದಿ ಗವರ್ನಮೆಂಟ್. ಹೇಳ್ಬೇಕು ನೀವು ಇದನ್ನ, ಬಾಯಿ ಮುಚ್ಚಿಕೊಂಡಿದ್ರೆ ಆಗಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ಮನಮೋಹನ್ ಸಿಂಗ್ ಅವರ ಸರ್ಕಾರ, ನಾಟ್ ನರೇಂದ್ರ ಮೋದಿ ಗವರ್ನಮೆಂಟ್. ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಪ್ರತಿಯೊಬ್ಬನಿಗೆ ತಿಂಗಳಿಗೆ 7 KG ಅಕ್ಕಿಯನ್ನ ಸುಮಾರು 4 ಕೋಟಿ ಜನರಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಫ್ರೀಯಾಗಿ, ಅದು ನಮ್ಮ ಸರ್ಕಾರ, ಬೇರೆ ಯಾವ ಸರ್ಕಾರನೂ ಅಲ್ಲ. ಕೊಡ್ತೀಲ್ಲರು ಯಡಿಯೂರಪ್ಪ ಹೇಳ್ತಾರಲ್ಲ, UPನಲ್ಲಿದೆಯಾ, ಬಿಹಾರ್ನಲ್ಲಿದೆಯಾ, ಹರಿಯಾಣದಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ ಹೇಳಿ ನೋಡೋಣ.
ನೋವೇರ್ ಇನ್ ದಿ ಕಂಟ್ರಿ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ ವಿಚ್ ಹಸ್ ಇಂಟ್ರಡ್ಯೂಸ್ 7 kg ರೈಸ್ ಫ್ರೀ ಆಫ್ ಕಾಸ್ಟ್ ಟು ಆಲ್ ಪರ್ಸನ್ಸ್ ಹೂ ಆರ್ ಬಿಲೋ ಪಾವರ್ಟಿ ಲೈನ್. ಎಲ್ಲೂ ಕೊಟ್ಟಿಲ್ಲ ಮತ್ತೆ ಇದನ್ನು ಎದೆ ಉಪಯೋಗ. ನರೇಂದ್ರ ಮೋದಿ ಅವರ ಸುಳ್ಳು ಹೇಳಬೇಕಾಗಿಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್, ಎಲ್ಲಪ್ಪ ಸಬ್ಕ ಸಾಥ್ ಸಬ್ಕ ವಿಕಾಸ್. ಯಡಿಯೂರಪ್ಪನವರೇ, ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯಿಂದಲೇ ಅವರ ಪಾಠ ತಗದಾಕ್ಬೇಕು ಅಂತ ಇದ್ರಲ್ಲ, ಇದು ಸಬ್ಕ ಸಾಥ ಸಬ್ಕ ವಿಕಾಸನ. ವಿತ್ಔಟ್ ಟಿಪ್ಪು ಸುಲ್ತಾನ್ ಅಂಡ್ ಹೈದರಾಬಾದ್ ಮೈಸೂರು ಚರಿತ್ರೆ ಇರಕ್ಕೆ ಸಾಧ್ಯನ? 4 ಯುದ್ಧಗಳಲ್ಲಿ ಮಾಡಿದವರು ಯಾರು ಮೈಸೂರು ಯುದ್ಧಗಳನ್ನ? ಇಟ್ ಇಸ್ ಹೈದರ್ ಅಲಿ ಅಂಡ್ ಟಿಪ್ಪು. ಇಸ್ ಹೈದರ್ ಅಲಿ ಟಿಪ್ಪು, 4 ಮೈಸೂರು ಯುದ್ಧಗಳು. ಟಿಪ್ಪು ಮತಾಂಧ. ನಾನು ಹೇಳ್ತೀನಿ ಯಡಿಯೂರಪ್ಪನವರೇ, ಸ್ವಲ್ಪ ಫ್ಲಾಶ್ ಬ್ಯಾಕ್. ಕೆಜೆಪಿ ಫ್ಲಾಶ್ ಬ್ಯಾಕ್. ಅಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಿದ್ದಾರೆ. ಟಿಪ್ಪು ಪೇಟ ಹಾಕೊಂಡು ಕಡ್ಗ ಹಿಡ್ಕೊಂಡು ನಾನೇ ಟಿಪ್ಪು ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಮಿಸ್ಟರ್ ಯಡಿಯೂರಪ್ಪ. ಹಾಗಾಗ ಟಿಪ್ಪು ದೇಶಭಕ್ತ, ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡುವಂತ ಮಹಾ ವೀರ. ಈಗ ಮತಾಂಧ. 4-1. ಇದೇ ಜಗದೀಶ್ ಶೆಟ್ಟರ್, ಇದೇ ಕಾರ್ಜೋಳ್, ಇದೇ ಅಶೋಕ್. ನಮ್ಮ ಶೇಖ್ ಅಲಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಮೈಸೂರಿನ ಶೇಖ್ ಅಲಿ ಹಿಸ್ಟಾರಿಯನ್. ಟಿಪ್ಪು ಮೇಲೆ, ಟಿಪ್ಪು ಎ ಕುಶೇಡ, ಅದಕ್ಕೆ ಮುನ್ನುಡಿ ಬರೆದಿರೋರು ಮಿಸ್ಟರ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ. ಅಲ್ಲಿ ಏನ್ ಹೇಳಿದ್ದಾರೆ? ಮಹಾನ್ ದೇಶಭಕ್ತ, ಮಹಾಶೂರ, ದೇಶಪ್ರೇಮಿ. ಎಲ್ಲ ಏನು ಪೇಟ ಹಾಕೊಂಡು ಕಟ್ಟಿಗೆ ಇಟ್ಕೊಂಡು ನಾಚಿಕೆ ಆಗಿದೆ ಅವರಿಗೆ, ಮನ ಹರಿಯಲಿಲ್ಲ, ವಿದ್ಯೆ ಆಗಿದೆ. ಸಿದ್ದರಾಮಯ್ಯ ಹೇಳಿದ್ರೆ ನಾನು ಮುಸ್ಲಿಮರ ಪರವಾಗಿದ್ದೀನಿ, ಇವರು ಹೇಳಿದ್ರೆ ಇವರು ಯಾರ ಪರ ಇದ್ದಾರೆ? ಹೌದು, ನಾನು ಟಿಪ್ಪು ಜಯಂತಿ ಮಾಡಿದೆ ಯಾಕಂತಂದ್ರೆ ಅವರು ಪುರಾಣ ಪುರುಷ ಅಲ್ಲ, ಅವರು ಚಾರಿತ್ರಿಕ ವ್ಯಕ್ತಿ. ಯಾರು ಈ ದೇಶದಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಸೋತ್ಬಿಟ್ಟು ಖರ್ಚು ಕೊಡೋಕ್ಕಾಗದೇ ಇಬ್ಬರು ಮಕ್ಕಳನ್ನ ಹಣ ಇಟ್ಟು ಅವ್ರು ತೋರಿಸ್ಕೊಂಡು ಇರೋದು, ಅದಕ್ಕೆ ಮಾಡಿದ್ದೆ. ಆಯ್ತು, ನಿಮ್ ಇಷ್ಟ ಇರೋ ಬಿಟ್ಬಿಡಿ ಹೋಲಿಯಲ್ಲಿ. ಪಠ್ಯಕ್ರಮದಿಂದ ಯಾಕೆ ಅದಾಗ್ತಾ ಇದ್ದೀರಿ? ಚರಿತ್ರೆ ಇನ್ಕಂಪ್ಲೀಟ್ ಆಗಲ್ವಾ? ಚರಿತ್ರೆನ ಕಿರುಚುತ್ತೀರಿ. ಡೋಂಟ್ ಡೂ ಇಟ್. ಇವತ್ತು ದ್ವೇಷದ ರಾಜಕಾರಣ ಯಡಿಯೂರಪ್ಪನವರು. ಇವರು ಅಧಿಕಾರಕ್ಕೆ ಬಂದ್ಮೇಲೆ ನಾನು ಈಗ ತಾನೇ ನಮ್ಮ ಭದ್ರಾವತಿಯ ಮೇಲೆ ಕೇಳಿದೆ, ಅನೆಕ್ಷರ್ ಎಂತದ್ದು ಅಪೆಂಡಿಕ್ಸ್ ಇ, ಟೆಂಡರ್ ಕರೆದು ಕೆಲಸ ಕೋರ್ಟ್ ಆರ್ಡರ್ಸ್ ಆಗಿರ್ತಕ್ಕಂಥದ್ದನ್ನ ತಡೆ ಹಿಡಿದಿಲ್ಲ. ಬೇರೆ ಎಂಎಲ್ಎಗಳಿಗೆಲ್ಲ ಬಿಜೆಪಿ ಎಂಎಲ್ಎಗಳು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಎಂಎಲ್ಎಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ತಡೆ ಹಿಡಿದಿದ್ದಾರೆ. ವಿಎಸ್ಎನ್ಎಲ್ ನಾನು 150 ಎಕರೆ ಪಾರೆಸ್ಟ್ ಕೊಟ್ಟಿದ್ದೆ ಅವರಿಗೆ,
ಫಂಡ್ಸ್. ಅವರು 5,000 crore ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರು. ಇಲ್ಲಿವರೆಗೂ 1 rupee ಮಾಡಿದ್ರ ಮುಚ್ಚೋಗ್ತಾ ಇದೆ. ಮಾಡಿದ್ರಿಂದ ವಾಟ್ ಇಸ್ ದಿ ಎಕಾನಮಿ ಏನಾಗಿದೆ, ದೇಶದ ಎಕಾನಮಿ ಏನಾಗಿದೆ, ಏನಾಗಿದೆ ಇವತ್ತು ಎಕಾನಮಿ? ಈ ವರ್ಷ GDP ಗ್ರೋತ್ 5%. ಅವ್ರು ಹೇಳೋ ಪ್ರಕಾರ, ನನ್ನ ಪ್ರಕಾರ, ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರೋ ಪ್ರಕಾರ, ಅವ್ರು ರಾಜ್ಯಸಭಾ ಮೆಂಬರ್, ಅವ್ರು ಹೇಳಿರೋ ಪ್ರಕಾರ 3.5%. ಯಾವ ಕಾಲದಲ್ಲೂ ಕೂಡ 3.5% ಆಗಿರಲಿಲ್ಲ GDP. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್ 118 ರಾಷ್ಟ್ರಗಳಲ್ಲಿ ಸಮೀಕ್ಷೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಹೋಗಿ ಅಮೆರಿಕದಲ್ಲಿ ಟ್ರಂಪ್ ಜೊತೆ ಕೈ ಕೈ ಹಿಡ್ಕೊಂಡು ಭಾಷಣ NRIಗಳಿಗೆ, ನಮ್ಮ ದೇಶ, ಭಾರತ ದೇಶ ಸಮೃದ್ಧವಾಗಿದೆ, ಬಡತನ ಇಲ್ಲ, ನಿರುದ್ಯೋಗ ಇಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹೆಂಗಿದೆ ಇವತ್ತು? ಹಂಗರ್ ರೇಟ್ ಎಷ್ಟಿದೆ? 102nd. ನಮಗಿಂತ ಪಾಕಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವೂ ಕೂಡ ಮೇಲ್ಗಡೆ, ನಮ್ದು 2015 ಗ್ಲೋಬಲ್ ಇಂಡೆಕ್ಸ್ ನಲ್ಲಿ ಭಾರತ ಸ್ಥಾನ 93rd. ಅಂದ್ರೆ 2015 ಯಾರು ಪ್ರೈಮ್ ಮಿನಿಸ್ಟರ್? ಮಿಸ್ಟರ್ ನರೇಂದ್ರ ಮೋದಿ. 2019 ಯಾರು ಪ್ರೈಮ್ ಮಿನಿಸ್ಟರ್? ಮಿಸ್ಟರ್ ನರೇಂದ್ರ ಮೋದಿ. ಇವತ್ತು ಇನ್ನೂ ಕೆಳಕ್ಕೆ ಹೋಗಿದ್ರೆ ಇಂಡೆಕ್ಸ್ ನಲ್ಲಿ, ಹಂಗರ್ ಇಂಡೆಕ್ಸ್ ಇನ್ನೂ ಕೆಳಗಡೆ ಹೋಗಿದ್ರೆ ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿ. ಇವತ್ತು ದೇಶ ಆರ್ಥಿಕವಾಗಿ ಅಧೋಗತಿಗೆ ಹೋಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಇಲ್ಲ, ಡಿಮಾನಿಟೈಸೇಷನ್ ಇದ್ದ, GST ಇಂದ, ತಪ್ಪು ಆರ್ಥಿಕ ನೀತಿಯಿಂದ ಇವತ್ತು ಉದ್ಯೋಗ ಇದ್ದ ಉದ್ಯೋಗಗಳು ಕೂಡ ಹೋಗ್ತಾ ಇದ್ದಾವೆ. ಸಣ್ಣ ಕೈಗಾರಿಕೆಗಳು ಎಲ್ಲ ಮುಚ್ಚುಕತ್ತಾ ಇದ್ದಾವೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಕೆಲಸ ಉದ್ಯೋಗಗಳಿಲ್ಲ, ಕನ್ಸ್ಟ್ರಕ್ಷನ್ ಸೆಕ್ಟರ್ ನಲ್ಲಿ ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ. ಕೊಂಡ್ಗಳ ಶಕ್ತಿ ಕಡಿಮೆ ಆಗಿದೆ, ಪರ್ಚೇಸಿಂಗ್ ಪವರ್, ಪರ್ಚೇಸಿಂಗ್ ಪವರ್ ಜಾಸ್ತಿ ಇದ್ದಾಗ ಮಾತ್ರ GDP ಮೇಲ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ. ಇದು ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ. ಇದಕ್ಕೆ ನೇರವಾಗಿ ಮಿಸ್ಟರ್ ನರೇಂದ್ರ ಮೋದಿ ಅವರು ಕಾರಣ, ಅವ್ರ ಸರ್ಕಾರ ಕಾರಣ, ಅವ್ರ ಆರ್ಥಿಕ ನೀತಿ ಕಾರಣ. ನಾನು ಹೇಳೋದಲ್ಲ, ನಿರ್ಮಲಾ ಸೀತಾರಾಮನ್ ಯಾರು? ಅವ್ರ ಯಜಮಾನ್ರು ಯಾರು? ಗಂಡರು ಯಾರು ಯಜಮಾನ್ರು? ಅವ್ರ ಪತಿ ಫೈನಾನ್ಸ್ ಮಿನಿಸ್ಟರ್ ಯಜಮಾನ್ರು. ಅವ್ರು ಹೇಳಿದ್ದಾರೆ, ನಾನು ಹೇಳೋದಿಲ್ಲ. ಮನೆಯಲ್ಲಿ ಅವ್ರು ಹೇಳಿದ್ರು, ಅವರು ಎಕನಾಮಿಕ್ಸ್ ಅವರು. ಆಮೇಲೆ ಇತ್ತೀಚೆಗೆ ಇದು ಲಾರಿ ಟೀಕ್ ಬಂತಲ್ಲ, ಅವರು ನಮ್ಮ ಅಭಿಷೇಕ್ ಮುಖರ್ಜಿ ಬಂತಲ್ರಿ, ನೊಬೆಲ್ ಪ್ರಶಸ್ತಿ ಬಂದಿರತಕ್ಕಂಥ ಅಭಿಷೇಕ್ ನಮ್ಮ ದೇಶದವ್ರೆ. ಅವ್ರು ಏನ್ ಹೇಳಿದ್ದಾರೆ? ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಅಲ್ಲಾಡ್ತಾ ಇದೆ, ಈಗಲೇ ಸರಿ ಮಾಡ್ಕೊಳ್ದೇವರೇ ಹಾಳಾಗ್ಬಿಡ್ತದೆ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಈಗ ಇತ್ತೀಚೆಗೆ ನೊಬೆಲ್ ಪ್ರೈಸ್ ತಗೊಂಡಿರ್ತಕ್ಕಂಥ ಅಭಿಷೇಕ್ ಬ್ಯಾನರ್ಜಿ. ಇದಕ್ಕಿಂತ ಬೇಕ ಸರ್ಟಿಫಿಕೇಟ್ ಇವರಿಗೆ?
ಎಷ್ಟೊತ್ತು ಮಾತಾಡ್ಬೋದಿಲ್ಲ ಸಾಕಲ್ಲ ಎಲ್ಲ ಊಟ ಮಾಡ್ಬೇಕಲ್ಲ ಇನ್ನು ಎಷ್ಟೊತ್ತು ಮಾತಾಡ್ಬೋದು ಇವತ್ತು ನಮ್ಮ ಕಾಲದಲ್ಲಿ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಬೆಳೆಗೆ ಕೊಳೆ ರೋಗ ಬಂದಿತ್ತು ನಾನು ಅದಕ್ಕೆ ಪರಿಹಾರ ಕೊಟ್ಟೆ 86 ಕೋಟಿ ರೂಪಾಯಿ ಕೊಟ್ಟೆ ನಾನು ಅಡಿಕೆ ಬೆಳೆಗೆ ಕೊಳೆ ರೋಗ ಬಂದಿದ್ದಾಗ 86 ಕೋಟಿ ಕೊಟ್ಟು ಆ ಬೆಳೆಗಾರರಿಗೆ ರಕ್ಷೆ ಮಾಡ್ತಕ್ಕಂತ ಕೆಲಸ ಮಾಡಿದೆ ಈಗ ಮತ್ತೆ ಅಡಿಕೆ ಬೆಳೆಗಾರರು ಕಷ್ಟದಲ್ಲಿದ್ದಾರೆ ಯಡಿಯೂರಪ್ಪ ಈ ಜಿಲ್ಲೆಯವರು ಈ ಜಿಲ್ಲೆಯಲ್ಲಿ ಹೆಚ್ಚು ಅಡಿಕೆ ಬೆಳೀತಕ್ಕಂಥ ಜಿಲ್ಲೆ ಇದು ಮಲ್ನಾಡು ಪ್ರದೇಶದಲ್ಲಿ ಅಡಿಕೆ ಬೆಳೀತಾರೆ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾಸನ ಮಲ್ನಾಡು ಪ್ರದೇಶದಲ್ಲಿ ಅಡಿಕೆ ಬೆಳೀತಾರೆ ಇವತ್ತೇನು ಮಾಡಿದ್ದಾರೆ ಯಡಿಯೂರಪ್ಪನವರು ಅಡಿಕೆ ಬೆಳೆಗಾರರು ಹೋಗಿ ಕೇಳಿದ್ರೆ ಒಂದು ಟಾಸ್ಕ್ ಫೋರ್ಸ್ ಮಾಡಿಕೊಂಡು ಅವನು ಯಾರು ಜ್ಞಾನೇಂದ್ರ ಟಾಸ್ಕ್ ಫೋರ್ಸ್ ನಿಜವಾಗಿ ಇವ್ರು ಮಾಡಬೇಕಾಗಿದ್ದು ಏನು ಅಂತಂದ್ರೆ ಹೊರದೇಶದಿಂದ ಬರ್ತಾ ಇರ್ತಕ್ಕಂಥ ಅಡಿಕೆಗೆ ಅದಕ್ಕೆ ಆಮದು ಸುಂಕವನ್ನು ಹೆಚ್ಚು ಮಾಡಿ ನಮ್ಮ ದೇಶಕ್ಕೆ ಬರಬಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಂಡು 25 ಜನ MPಗಳಿದ್ದಾರೆ ಇಲ್ಲಿ ನಿಮ್ಮ ರಾಘವೇಂದ್ರ ಯಾವತ್ತಾರು ಮಾತಾಡಿದ್ದಾರೆ ಅದರ ಬಗ್ಗೆ ಅಡಿಕೆ ಬಗ್ಗೆ ಯಡಿಯೂರಪ್ಪ ಟಾಸ್ಕ್ ಫೋರ್ಸ್ ಮಾಡ್ತಾರಂತೆ ಅಡಿಕೆ ಜ್ಞಾನೇಂದ್ರ ಏನು ಟಾಸ್ಕ್ ಫೋರ್ಸ್ ಮಾಡೋದು ಟಾಸ್ಕ್ ಇದ್ರೆ ತಾನೆ ಟಾಸ್ಕ್ ಗೊತ್ತಾಗುತ್ತಾನೆ ಫೋರ್ಸ್ ನೋ ಟಾಸ್ಕ್ ನೋ ಫೋರ್ಸ್ ಇದು ಇವತ್ತು ಆಗಿರ್ಬೇಕಂತ ಅಲ್ವಾ ಸುಮ್ಮನೆ ಅಳಿಯಿಲ್ಲ ರೈಲು ಬಿಡೋದು ಸುಮ್ಮನೆ ಎಲ್ಲ ಏನು ಬರೀ ಸುಳ್ಳು ಅದಕ್ಕೆ ನಾನು ಹೇಳಿದೆ ಸುಳ್ಳು ಏನಾದರೂ ಸುಳ್ಳಿನ ಜನಕರು ಯಾರಾದ್ರೂ ಇದ್ರೆ ಅದು BJP ಬಿಕಾಸ್ they are fascists, fascism, one of the characters, main characters. ಸುಳ್ಳನ್ನ ಸತ್ಯ ಮಾಡಕ್ ಪ್ರಯತ್ನ ಮಾಡುತ್ತೆ ಸತ್ಯನೇ ತಿರುಚಿ ಸುಳ್ಳು ಅಂತ ಹೇಳುತ್ತೆ ಇದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದಿ ಫ್ಯಾಸಿಸಂ ಫ್ಯಾಸಿಸಂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ ಇವರು ಅಧಿಕಾರದಲ್ಲಿ ಇರಬೇಕ ಇವತ್ತು ಪ್ರವಾಹ ಬಂತು ದೇಶ ರಾಜ್ಯದಲ್ಲಿ 114 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರವಾಹ ಬಂದಿರಲಿಲ್ಲ 114 ವರ್ಷಗಳಲ್ಲಿ 1914ರಲ್ಲಿ ಇಂಥ ಪ್ರವಾಹ ಬಂದಿದ್ದಂತೆ 1914ರಲ್ಲಿ ಅದಾದ್ಮೇಲೆ ಈಗಲೇ ಹುಚ್ಚು ಪ್ರವಾಹ ಬಂದಿರೋದು ಇಲ್ಲಿ ಈ ಕಡೆಗೆ ಬಂದಿದೆ ಮಂಗಳೂರು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮೈಸೂರು ಕೊಡಗು ಅಲ್ಲಿ ಇನ್ನೂ ಜಾಸ್ತಿ ಉತ್ತರ ಕರ್ನಾಟಕ ಇಲ್ಲಿ ಕೃಷ್ಣಾ ನದಿ ಇದೆ ಮಲಪ್ರಭಾ ನದಿ ಇದೆ ಘಟಪ್ರಭಾ ನದಿ ಇದೆ ಭೀಮಾ ನದಿ ಇದೆ ತುಂಗಭದ್ರಾ ನಿಮ್ಮ ಭದ್ರಾ ಎಲ್ಲ ಇಲ್ಲಿಗೆ ಹೋಗೋದು ತುಂಗಭದ್ರಾ ನದಿ ಅಲ್ಲಿ ವಿಪರೀತ ಪ್ರವಾಹ ಬಂದ್ಬಿಡ್ತು ಬರೀ ಕೃಷ್ಣಾ ನದಿ ಒಂದರಲ್ಲೇ ಆಲಮಟ್ಟಿ ಡ್ಯಾಮ್ನಿಂದ 6.5 ಲಕ್ಷ ಕ್ಯುಸೆಕ್ ನೀರನ್ನು ಹೊರಗಡೆ ಬಿಟ್ಟರು 6.5 ಲಕ್ಷ ಕ್ಯುಸೆಕ್ 22 ಜಿಲ್ಲೆಗಳಲ್ಲಿ 100 ತಾಲೂಕುಗಳಲ್ಲಿ ಪ್ರವಾಹ 3 ತಿಂಗಳಾಯ್ತು ಪ್ರವಾಹ ಬಂದಾಗ ನರೇಂದ್ರ ಮೋದಿ ಕರ್ನಾಟಕ ಕಡೆ ಮುಖನೂ ಕೂಡ ಮಾಡಲಿಲ್ಲ
ಪ್ರಧಾನಮಂತ್ರಿಯ ಫಸ್ಟ್ ಪ್ರಯಾರಿಟಿ ನನ್ನ ಪ್ರಕಾರ. ಕೃಷ್ಣ ಪ್ರವಾಹ ಬಂದ ತಕ್ಷಣ ಇಲ್ಲಿ ಬರಬೇಕಾಗಿತ್ತು. ಕರ್ನಾಟಕ ಒಂದೇ ಅಲ್ಲ, ಗುಜರಾತ್ಗೆ ಹೋಗಬೇಕಾಗಿತ್ತು, ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು, ಒರಿಸ್ಸಾಕ್ಕೆ ಹೋಗಬೇಕಾಗಿತ್ತು, ಕೇರಳಕ್ಕೆ ಹೋಗಬೇಕಾಗಿತ್ತು, ಎಲ್ಲ ರಾಜ್ಯಗಳಿಗೆ ಹೋಗಬೇಕಾಗಿತ್ತು, ಬರಲಿಲ್ಲ. ಅದೇ ಮನಮೋಹನ್ ಸಿಂಗ್ ರವರು 2009 ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಆ ಕಾಲದಲ್ಲಿ ಪ್ರವಾಹ ಬಂದಿತ್ತು, ಆಗ ಇಷ್ಟು ಬಂದಿರಲಿಲ್ಲ. ಆಗ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ, ಪ್ರವಾಹ ಬಂದು ಎರಡೇ ದಿನದಲ್ಲಿ ಕರ್ನಾಟಕ ಬಂದರು, ಏರಿಯಲ್ ಸರ್ವೆ ಮಾಡಿದ್ರು, ರಾಯಚೂರಿನಲ್ಲಿ ಇಳಿದ್ರು. ಅವತ್ತೇ ಆನ್ ದಿ ಸ್ಪಾಟ್ 1,600 ಕೋಟಿ ಘೋಷಣೆ ಮಾಡಿದ್ರು. ಎಷ್ಟು? 1,600 ಕೋಟಿ ಘೋಷಣೆ ಮಾಡಿದ್ರು. ಇಲ್ಲಿ ಅಮಿತ್ ಶಾ ಬಂದರು, ನಿರ್ಧಾರ ಏರಿಯಲ್ ಸರ್ವೆ ಮಾಡಿದ್ರು, ಘೋಷಣೆ ಮಾತ್ರ ಜೀರೋ. ಘೋಷಣೆ ಮಾತ್ರ ಅದು ನಾವೆಲ್ಲ ಪ್ರತಿಭಟನೆ ಮಾಡಿದ ಮೇಲೆ ನಮ್ಮ ಕಡೆ ಧೂಪ ಹಾಕೋದು ಅಂತಾರೆ, ಗೊತ್ತಾ? ನಿಮ್ಮ ಕಡೆ ಧೂಪ ಹಾಕ್ತಾರ? ಪಿತೃಪಕ್ಷ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಹಾಕ್ತಾರೆ. ಆ ಥರ ಕೇಂದ್ರ ಸರ್ಕಾರದವರು 2 ತಿಂಗಳ ಮೇಲೆ 1,200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇವರೆಷ್ಟು ಕೇಳಿರೋದು? 35,160 ಕೋಟಿ ಕೇಳಿರೋದಷ್ಟು. 35,160 ಕೋಟಿ ಕೊಟ್ಟಿರೋದೆಷ್ಟು? 1,200 ಕೋಟಿ ಯಡಿಯೂರಪ್ಪ ಹೇಳ್ತಾರೆ ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ. ಯಾಕೆಂದ್ರೆ ಡೈರಿ ಇರುವುದಿಲ್ಲ ಮಾತಾಡೋಕೆ, ಕಮ್ಮಿ ಕೊಟ್ಟಿದ್ದೀರಿ ಅಂತ ಹೇಳೋದು ಧೈರ್ಯ ಇಲ್ಲ. ನಾನೇ ಯಡಿಯೂರಪ್ಪನವ್ರ ಸ್ಥಾನದಲ್ಲಿ ಇದ್ರೆ ನಮ್ಮ ಮುಖ್ಯ ಪ್ರಧಾನಮಂತ್ರಿ ಇದ್ರೂ ಕೂಡ ನಾನು ಹೇಳ್ತಿದ್ದೆ, ನೀವು ಬಹಳ ಕಮ್ಮಿ ಕೊಟ್ಬಿಟ್ಟಿದ್ದೀರಿ, ಹೆಚ್ಚಾಗಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದೆ, ಯಡಿಯೂರಪ್ಪನವರು ಇದಾರಲ್ಲ, ದಿ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಎವರ್ ಹ್ಯಾಡ್, ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಕೇಳಿ ಎದುರ್ತಿದ್ದ. ಆಯ್ತಪ್ಪ, 20 ಜನಿಗಳಿದ್ದಾರೆ ಕರ್ಕೊ ಹೋಗೋದಾಗಿ ಯಡಿಯೂರಪ್ಪನವರು ನಿಮ್ಗೆ ಧೈರ್ಯ ಇದ್ದವ್ರೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿ, ನಾವು ಕೇಳ್ತೀವಿ ನರೇಂದ್ರ ಮೋದಿ ಅವರಿಗೆ, ಅದು ಕರ್ಕೊಂಡು ಹೋಗಿ. ಇನ್ ಕೊಡ್ತಾರೆ ಈಗ ಗೊತ್ತಿಲ್ಲ ನನಗೆ, 3 ತಿಂಗಳು ಆಗೋಯ್ತು. ನನ್ನ ಪ್ರಕಾರ 2.5 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ, ಅನೇಕ 1,000 ಎಕರೆ ಜಮೀನಲ್ಲಿ ಭೂಮಿ ಕೊಚ್ಕೊಂಡ್ಬಿಟ್ಟೋಗಿದೆ, ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, 20,000ಕ್ಕೂ ಹೆಚ್ಚು ಎಕರೆನಲ್ಲಿ ಬೆಳೆ ನಾಶ ಆಗಿದೆ, 20,000,000ಕ್ಕೂ ಹೆಚ್ಚು ಎಕರೆನಲ್ಲಿ ಬೆಳೆ ನಾಶ ಆಗಿದೆ. ನನ್ನ ಪ್ರಕಾರ 1,00,000 ಕೋಟಿ ರೂಪಾಯಿ ನಷ್ಟ ಆಗಿದೆ. 1,00,000 ಕೋಟಿ ಜುಜುಬಿ 1,200 ಕೋಟಿ ಕೊಟ್ಟಿದೆ. ಇವ್ರು ಹೇಳ್ತಾರೆ, ಯಡಿಯೂರಪ್ಪ ನಾನು ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗಿ ಕೊಟ್ಬಿಟ್ಟು ನಾನು ಕೇಳಿದೆ, ನಾನು ಶಿವಮೊಗ್ಗದಲ್ಲಿ ಏನು ಮಾಡಿದ್ರಪ್ಪ ಅವ್ರ ಜಿಲ್ಲೆಯಲ್ಲಿ ಅಂತ, ಅದೇ 10,000 ರೂಪಾಯಿ ಕೊಟ್ಟಿದ್ಬಿಟ್ಟಿ ಏನು ಮಾಡಿದೆ ಸರ್, ಏನಪ್ಪ ಅದನ್ನು ಅದು ಪೂರ್ತಿ ಕೊಟ್ಟಿಲ್ಲ. ಇದು ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಹೇಳ್ತಾ ಇದ್ದಾರೆ, ಗೊಂದಲ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ನಾನು ಹೇಳೋ ಸುಳ್ಳ, ಯಡಿಯೂರಪ್ಪನವ್ರು ಹೇಳೋ ಸುಳ್ಳ ಹೇಳ್ರಿ. ಆಮೇಲೆ ಹಾಲು ಹಾಲು ಉತ್ಪಾದಕರಿಗಿದ್ದಾರಲ್ಲ, ಹಾಲು ಉತ್ಪಾದಕರಿಗೆ ಏಪ್ರಿಲ್ನಲ್ಲಿ ಕೊನೆಯಲ್ಲಿ ಕೊಟ್ಟದು, ಇವತ್ತವರೆಗೆ ಅಕ್ಷೀರದಲ್ಲಿ 5 ರೂಪಾಯಿ ಅಸಿಸ್ಟೆನ್ಸ್ ಕೊಡಬೇಕಾಗಿತ್ತಲ್ಲ, ಕೊಡಲಿಲ್ಲ. 800 ಕೋಟಿ ಬಾಕಿ ಕೊಡಬೇಕು, 800 ಕೋಟಿ ಬಾಕಿ ಕೊಡಬೇಕು. ರೈತರ ಮಗ ಯಡಿಯೂರಪ್ಪ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿಲ್ಲ, ಫಸಲ್ ಭೀಮಾ ಯೋಜನೆ ಇಲ್ಲ, ಆದ್ರೆ ನಮ್ದು 50% ಇದೆ.
ಅವ್ರದ್ದು 50 ನಮ್ದು 50 ಎನ್ಆರ್ಇಜಿಎಸ್ ದುಡ್ಡು ಬರಲೇ ಇಲ್ಲ. ಶಾಲಾ ಕಟ್ಟಡಗಳು ಬಿದ್ದೋಗಿದ್ದಾವೆ, ರಿಪೇರಿ ಮಾಡಿಸಲಿಲ್ಲ, ಹೊಸ ಕಟ್ಟತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಏನ್ ಮಾಡಿದ್ರಿ ಯಡಿಯೂರಪ್ಪ ಅವರು? ಯಾಕಂದ್ರೆ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಸರ್ಕಾರ ವಿಫಲವಾಗಿದೆ. ಈಗ ಬರ ಬೇರೆ ಘೋಷಣೆ ಮಾಡಿದ್ದಾರೆ, 49 ತಾಲೂಕುಗಳಲ್ಲಿ ಬರಗಾಲ, ಪ್ರವಾಹದ ಜೊತೆಗೆ 49 ತಾಲೂಕುಗಳಲ್ಲಿ ಬರಗಾಲ. ಅದಕ್ಕೂ ಏನು ಮಾಡಿಲ್ಲ. ಇವತ್ತು ಶಿವಮೊಗ್ಗದಲ್ಲಿ ಏನಾದ್ರು ಕೆಲಸ ನಡೀತಾರೆ ಪ್ರಸನ್ನ ಅಂತ ಕೇಳಿದ್ರೆ, ನಾವು ಮಂಜೂರು ಮಾಡಿದ ಕೆಲಸಗಳೇ ಮಾಡ್ತಾ ಇದ್ದ ಅದಕ್ಕಿಂತ ಅದಕ್ಕೆ ಹೋಗಿ ಬುದ್ಧಿ ಪೂಜೆ ಮಾಡ್ತಾರೆ ಅಂತ. ಇವರು ವಸದೇನೇ ಇಲ್ಲ, ಬಡವರು ಕೊಟ್ಟಂತ ಮನೆಗಳಿಗೆ ದುಡ್ಡು ಕೊಟ್ಟಿಲ್ಲ ಇವತ್ತಿನವರೆಗೆ, ರಸ್ತೆ ಗುಂಡಿಗಳು ಮುಚ್ಚಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಈಗ ಈಶ್ವರಪ್ಪ ನನ್ನ ಜಗಳಿಕೆ ಬಂದ್ಬಿಟ್ರಪ್ಪ, ಏನು 10,000 ರೂಪಾಯಿ ಕೊಟ್ಟಿರೋದು ಬಿಟ್ರೆ ಅದೇ ಜಾಸ್ತಿ ಅಂತ ಈಶ್ವರಪ್ಪನವರು ಎಲ್ಲ ಬೆಳಗಾವಿನಲ್ಲಿ ಹೇಳಿದ್ರು. ಅದು ನಾನು ಪ್ರಸ್ತಾಪ ಮಾಡಿದೆ ಅಸೆಂಬ್ಲಿಯಲ್ಲಿ, ನನ್ನ ಮೇಲೆ ಜಗಳಿಕೆ ಬಾಯಿ ಬಂದ ಬೈಯ ಮಾತಾಡಕ್ಕೆ ನಾವು. ಇಸ್ ಇಟ್ ಅಟ್ ಎ ಫ್ಯಾಕ್ಟ್? ಅವ್ರು ಹೇಳಿದ್ದ ಸುಳ್ಳಾಗಿಲ್ಲ, ಅದು ನಾನು ಪತ್ರಿಕೆ ಕಟಿಂಗ್ಸ್ ತೋರಿಸ್ತಾ ಇದ್ದೆ. ಅದಕ್ಕೆ ಜಗಳಕ್ಕೆ ಬಂದ್ಬಿಟ್ಟು ಏನಿಲ್ಲ ಆ ಬಿಜೆಪಿ ಅವರೆಲ್ಲ ಆ ಯಡಿಯೂರಪ್ಪ ಈಶ್ವರಪ್ಪ ಪಾಪ ಅವರಿಗೆ ಬ್ರೈನು ಮತ್ತು ನಾಲ್ಗೆ ಲಿಂಕ್ ತಪ್ಪಿದ್ದಾರೆ, ಅವೇನೇನೋ ಮಾತಾಡ್ತಾರೆ. ಅದಕ್ಕೆ ಇವರೆಲ್ಲ ನಗೋದು ಗಿರಾಕಿ. ಇದೆಲ್ಲ ಇವತ್ತು ಅಧಿಕಾರದಲ್ಲಿ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ 15 ಚುನಾವಣೆ ಇದು ಬೈಎಲೆಕ್ಷನ್, ಡಿಸೆಂಬರ್ 5 ತಾರೀಕೆ ಚುನಾವಣಾ ಆಯೋಗ ಘೋಷಣೆ ಮಾಡಿದ್ದಾರೆ. ನನ್ನ ಪ್ರಕಾರ ಮಹಾರಾಷ್ಟ್ರ ಗುಜರಾತ್ನಲ್ಲಿ ನೋಡಿದ್ದೀರಿ ನೀವೆಲ್ಲ, ಯಾರ್ಯಾರು ಪಕ್ಷಾಂತರ ಮಾಡಿ ಹೋಗಿದ್ರು, ಕಾಂಗ್ರೆಸ್ ಬಿಟ್ಟು NCP ಬಿಟ್ಟು ಹೋಗಿದ್ರು, ಕಾಂಗ್ರೆಸ್ ಅವರೆಲ್ಲರೂ ಸೋಲ್ಸಿದ್ದಾರೆ. ಯಾರು ಒಬ್ಬರ ಇಬ್ಬರ ಗೆದ್ದಿರ್ಬೋದು ಅಷ್ಟೇ, ಎಲ್ಲ ಸೋತು. ಕರ್ನಾಟಕದಲ್ಲಿ 15 ಜನ ಇವ್ರು ಯಾರು ಬಿಜೆಪಿಗೆ ಹೋಗಿ ನಿಂತ್ಕೊಂಡ್ರೆ ಟಿಕೆಟ್ ತಗೊಂಡು ನಿಂತ್ಕೊಂಡ್ರೆ ಚುನಾವಣೆ ನಡೆದ್ರೆ 15 ಸೋಲ್ತಾರೆ. ನಾವು ಕನಿಷ್ಠ 12 ಸ್ಥಾನಗಳನ್ನು ಕಲ್ತೇವೆ. ಅದಕ್ಕೆ ನಾನು ಹೇಳಿದೆ 12 ಸ್ಥಾನ ನಾವು ಗೆದ್ದ ಮೇಲೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ಕುಮಾರಸ್ವಾಮಿ, ನಾನು ಸರ್ಕಾರ ಕಳಕ್ ಬಿಡಲ್ಲ ಆಯ್ತು, ಇನ್ನೇನು ನಿಮ್ಮಿಂದ ಇನ್ನೇನು ಇರಿಕೆ ಮಾಡೋಕ್ಕಾಗ್ತದೆ, ಸರ್ಕಾರ ಕಳಕ್ ಬಿಡಿದಲ್ಲ, ನೀವೇನಾರ ಮಾಡ್ಕೊಳ್ಳಿ. ಆದರೆ ಮತ್ತೆ ರಾಜೀನಾಮೆ ಕೊಡಬೇಕಾಗ, ಮಧ್ಯಂತರ ಚುನಾವಣೆ ಬಂದರೂ ಬರ್ಬೋದು. ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಯಾವುದೇ ಸಂದರ್ಭದ ಚುನಾವಣೆ ಆದರೂ ಕೂಡ, ಯಾವುದೇ ಸಂದರ್ಭದಲ್ಲಿ, ಇನ್ನು 6 ತಿಂಗಳಿಗಾಗಲಿ, 1 ವರ್ಷಕ್ಕಾಗಲಿ, ಅಥವಾ 3 ವರ್ಷದ ನಂತರ ಆಗಲಿ, ಕಾಂಗ್ರೆಸ್ ಪಕ್ಷ 100 ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಬೇಕು. ನೀವೆಲ್ಲಿಡಬೇಡಿ, ಧೃತಿ ಮತ್ತೆ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಮಾಡಬೇಕು. ಅದಕ್ಕೆ ಈ ನರೇಂದ್ರ ಮೋದಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೆ 56 ಇಂಚಿನ ಎಲೆ ಇದೆ. ನಾನು ಹೇಳಿದೆ ಪೈಲ್ವಾನ್ಗೂ ಇರ್ತದೆ ರೀ, ಅದು ಬಾಡಿ ಬಿಲ್ಡರ್ಗಳಿಗೆಲ್ಲ ಇರ್ತದೆ. ಅದೇ ಎದೆ ಎಷ್ಟು ಇಂಚಿದೆ ಅನ್ನೋದು ಮುಖ್ಯ ಅಲ್ಲ, ಆ ಎದೆ ಒಳಗಡೆ ತಾಯಿ ಹೃದಯ ಇರಬೇಕು. ಬಡವರಿಗೆ ಸ್ಪಂದಿಸ್ತಕ್ಕಂತ, ದಲಿತರಿಗೆ ಸ್ಪಂದಿಸ್ತಕ್ಕಂತ, ಅಲ್ಪಸಂಖ್ಯಾತರಿಗೆ ಸ್ಪಂದಿಸ್ತಕ್ಕಂತ ಹೃದಯ ಇದ್ದಾಗ ಮಾತ್ರ ಎಷ್ಟು ಇಂಚಿದೆ ಇದೆ ಅನ್ನೋದಕ್ಕೆ ಅರ್ಥ ಬರ್ತದೆ. ಇಲ್ಲಿವರೆ ಪ್ರಯೋಜನ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ 56 ಇಂಚ್ ಎದೆ ಇತ್ತು, ಅದು ತಾಯಿ ಹೃದಯ ಇತ್ತು. ಅದರಿಂದ ನೀವೆಲ್ಲ ಶಿವಮೊಗ್ಗದಲ್ಲಿ ಒಂದೇ ಒಂದು ಗೆದ್ದಿರೋದು ಸರಿ, ಸಂಗಮೇಶ
ಎಷ್ಟು ಸ್ಥಾನ ಇದ್ದಾವೆ ಜಿಲ್ಲೆನಲ್ಲಿ? ಏಳು. ಕನಿಷ್ಠ ಐದಾರಾದರೂ ಗೆಲ್ಲೇಬೇಕು. ಸರಿ, ನೀವೆಲ್ಲ ಈಗಲಿಂದ ಸಂಕಲ್ಪ ಮಾಡಬೇಕು. ಕೋಮುವಾದಿ ಬಿಜೆಪಿಯನ್ನು ಸೋಲಿಸ್ಬೇಕು. ಕಾಂಗ್ರೆಸ್ ಪಕ್ಷ ಎಲ್ಲರ ಪಕ್ಷ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಮಾತ್ರ, ಬೇರೆ ಯಾವ ಪಕ್ಷನೂ ಅಲ್ಲ ಅಂತ ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ನೀವೆಲ್ಲ ಮತ್ತೆ ಹೊಸ ಉತ್ಸಾಹದಿಂದ, ಹೊಸ ಚೈತನ್ಯದಿಂದ ಜನರ ಬಳಿಗೆ ಹೋಗಿ ಸತ್ಯ ಹೇಳಿ ಜನರನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಈಗ ಎಮೋಷನಲ್ ಇಶ್ಯೂಸ್ ನಡೆಯಲ್ಲ. ಈಗ ನೋಡಿದ್ರಲ್ಲ ಮಹಾರಾಷ್ಟ್ರ ಹರಿಯಾಣದಲ್ಲಿ ಅಬ್ರಗೇಷನ್ 370 ಹೇಳಿದ್ರು, ಅದೊಂದೇ ಭಾಷಣ ಮಾಡಿದ್ದು, ಜನರ ಸಮಸ್ಯೆಗಳ ಪ್ರಸ್ತಾಪನೆ ಮಾಡಲಿಲ್ಲ. ಅಪ್ರಗೇಷನ್ 370, ಪುಲ್ವಾಮಾ, ಬಾಲ್ಕೋಟೆ ಸ್ಟ್ರೈಕ್, ಎಂಥದ್ದು ಸರ್ಜಿಕಲ್ ಸ್ಟ್ರೈಕ್, ಇದನ್ನೇ ಪ್ರಸ್ತಾಪ ಮಾಡಿದರು. ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಜನ ತಿರಸ್ಕಾರ ಮಾಡಿದ್ದಾರೆ. ಭಾವನಾತ್ಮಕವಾದ ವಿಚಾರಗಳಲ್ಲಿ ಸದಾಕಾಲ ಜನರನ್ನು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ತಪ್ಪಿಸ್ಬೋದು, ಎರಡು ಸಾರಿ ತಪ್ಪಿಸ್ಬೋದು, ಸದಾ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕಾರ್ಯಕರ್ತರು ಜನರ ಬಳಿಗೆ ಹೋಗ್ಬೇಕು, ನಮ್ಮ ಸಾಧನೆಗಳನ್ನು ಹೇಳಬೇಕು, ನಮ್ಮ ಕಾರ್ಯಕ್ರಮಗಳನ್ನು ಹೇಳಬೇಕು, ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಿವಮೊಗ್ಗದಲ್ಲಿ ಆ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತು.